ನಮ್ಮೂರ ಚಿರ ಯುವತಿ ಸುಧಾರಣೆ. Oh, ow. Hare, you're looking so nice. Oh no, how are you? That's not. Hey. Hello, Sudha. ಕಾಯಿಸುವ ಹುಡುಗಿಯರ ಶೋಗೆ ಕರೆಯಬಾರದು, ಶೋಗೆ ಬಂದ ಹುಡುಗಿಯರು ಶೋಕಿ ಮಾಡಬಾರದು. ಇವಳು ಹುಟ್ಟಿದಂಗೆನೆ ನನ್ನ ತಮ್ಮ ಎಲ್ಲಾರ ಮನೆಗೆ ಹೋಗ್ಬಿಟ್ಟು ಒಂದು ಕೆಂಪು ಕೋತಿ ಕೆಂಚು ಕೋತಿ ಹುಟ್ಟುಬಿಟ್ಟಿದೆ, ಒಂದು ಕೆಂಚು ಕೋತಿ ಹುಟ್ಟುಬಿಟ್ಟಿದೆ. ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ ಸದಾ. ಅಲ್ಲ ಸುಧಾ ಸುಧಾ ಸುಧಾ. Thank you so much. This is the only thing that connects me to my childhood. ಓ ಕಂದ ಅರಗಿಣಿಯಾಗೆ ಸಾಕಿದ್ದಿದ್ದ ಅವಳನ್ನ. ಅಂಥದ್ರಲ್ಲಿ ಒಂದು ಹದ್ದು ಬಂದು ಕುಕ್ಕಿ ಸಾಯಿಸಕ್ ನೋಡಿದಾಗ ಹೆಂಗಿರತ್ತೆ ನಮ್ಮ ಮನಸ್ಥಿತಿ. ಯು ಎಸ್ ಹೋದ್ಮೇಲೆ ಐ ಲರ್ನ್ಡ್ ವಾಟ್ ಇಸ್ ರಿಯಲ್ ಲೈಫ್. ಇವಳು ನಮ್ಮ ಅತ್ತೆ ತಿರ್ಗಾ ನಾವು ಜೀವಂತವಾಗಿ ಇಲ್ಲಿ ವಾಪಸ್ ನೋಡ್ತೀವಿ ಅನ್ನೋ ನಂಬಿಕೆನೇ ಇರಲಿಲ್ಲ. ದುಡ್ಡಿತ್ತಿಲ್ಲ. ಸೋ ಮೆನಿ ಟೈಮ್ಸ್ ಐ ಹ್ಯಾವ್ ನಾಟ್ ಈಟನ್, ಐ ಹ್ಯಾವ್ ಸ್ಟೇಡ್ ಇನ್ ಅದರ್ ಪೀಪಲ್ಸ್ ಹೌಸ್. ಈ ಥರದ್ದೆಲ್ಲ ಆಗಿದೆ. ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, ರಾತ್ರಿ 9 ಗಂಟೆ ಆಯ್ತು. ನಾನು ರಮೇಶ್ ನಿಮ್ಮ ಮನೆಗೆ ಬಂದಾಯ್ತು. ಮತ್ತೆ ಆಗ್ತಾಡ ಶುಮಣ. Yes, this is Brew Weekend with Ramesh Season 2, co-powered by Sensodyne. Special partner Gillette Max 3, Cookies partner Univik Cookies, Fashion partner Kanwa Mart, Jewelry partner Sudarshan Jewelers, Hair Grow Oil partner Rishikesh Bringa Oil, Fitness partner Ayurved Nutrigain, Associate sponsors Imami Fair and Handsome, Celcon Mobile, iBackhoe, Mattu Shri Shri Ayurveda. ಹುಟ್ಟಿನಿಂದ 3 ವರ್ಷದವರೆಗೂ ಮನೇಲಾಟ, 3ರಿಂದ 6ವರೆಗೂ ನರ್ಸರಿ ಪಾಠ, 6ರಿಂದ 16ವರೆಗೂ ಸ್ಕೂಲ್ ಕಡೆ ಓಟ, 16ರಿಂದ 21, 22ವರೆಗೂ ಕಾಲೇಜ್ ತುಂಟಾಟ, 23ರಿಂದ 30ವರೆಗೂ ಕೆರಿಯರ್ ಹುಡುಗಾಟ, 30ರಿಂದ 60ವರೆಗೂ ಸಂಸಾರದ ಜಂಜಾಟ. ಆಮೇಲೆ ಇದ್ದೇ ಇದೆ ಮೊಮ್ಮಕ್ಕಳ ಜೊತೆ ಒಡನಾಟ, ಬಿಟ್ಟರೆ ಆಸ್ಪತ್ರೆ ದೇವಸ್ಥಾನದ ಕಡೆ ನಿತ್ಯ ಓಡಾಟ. ಹೀಗೆ ಇಂತಿಂಥ ವಯಸ್ಸಲ್ಲಿ ಇಂತಿಂಥದೇ ಮಾಡಬೇಕು ಅಂತ ಸುಮಾರು ಜನ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಆದರೆ ಮನಸ್ಸಿಗೂ ಮೀರಿದ ವಯಸ್ಸಿಲ್ಲ ಅಂತ ಇಲ್ಲಿ ಕೂತಿರೋ ಹಲವು ಸಾಧಕರು ನಮಗೆ ತಿಳಿಸಿದ್ದಾರೆ. ಇವತ್ತಿನ ನಮ್ಮ ಸಾಧಕರು ಹೀಗೆ. ಇವರು ಮಾತು ಕಲಿತಿದ್ದಾಗೆ ಡೈಲಾಗ್ ಹೊಡಿಯೋಕ್ಕೆ ಶುರು ಮಾಡಿಬಿಟ್ಟಿದ್ರು, ನಡೆಯೋಕ್ಕೆ ಕಲಿತಿದ್ದಾಗೆ ನೃತ್ಯ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು, ಟೀನೇಜ್ ಬರ್ತಿದ್ದಾಗೆ ಹೀರೋಯಿನ್ ಆದರು, ಹೀರೋಯಿನ್ ಆಗ್ತಿದ್ದಾಗೆ ಅಭಿಮಾನಿಗಳ ಮನಸ್ಸಿನಲ್ಲಿ ಸೀದಾ ರಾಣಿ ಪಟ್ಟಕ್ಕೆ ಹತ್ತುಬಿಟ್ರು. ಸೊ ಲೆಟ್ಸ್ ವೆಲ್ಕಮ್ ನಮ್ಮೂರ ಚಿರ ಯುವತಿ ಸುಧಾರಣೆ. ಇವರು ಬೇಬಿ ಜಯಶ್ರೀ ಅವರು, ಸುಧಾರಾಣಿಯವರು. ಆಗಸ್ಟ್ 14 1900 ಅಷ್ಟೇ 73ರಲ್ಲಿ ಜನನ. ಇವ್ರ ತಂದೆ ಶ್ರೀ ಗೋಪಾಲ್ ಕೃಷ್ಣ ಅವರು ಹಾಗೂ ತಾಯಿ ಶ್ರೀಮತಿ ನಾಗಲಕ್ಷ್ಮಿ ಅವರು. ಇವರ ಅಣ್ಣಂದ್ರು ಅರುಣ್ ಹಾಗೂ ಮುರಳಿ. ಇವರ ಪತಿ ಮಿಸ್ಟರ್ ಗೋವರ್ಧನ್ ಮತ್ತು ಪುತ್ರಿ ನಿಧಿ. ಇವರು 3 ವರ್ಷದ ಮಗುವಾಗಿದ್ದಾಗ ಬೇಬಿ ಜಯಶ್ರೀಯಾಗಿ ಬಾಲನಟಿಯಾಗಿ ಕಿಲಾಡಿ ಕಿಟ್ಟು ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಅದಾದ ಮೇಲೆ ರಂಗನಾಯಕಿ, ಕವಿರತ್ನ ಕಾಳಿದಾಸ, ಅನುಪಮ, ಕುಳ್ಳ ಕುಳ್ಳಿ, ಹೀಗೆ 15 ಚಿತ್ರಗಳಲ್ಲಿ ಬಾಲನಟಿಯಾಗಿ ಅಭಿನಯಿಸಿದ್ದಾರೆ. ನಂತರ 12ನೇ ವಯಸ್ಸಿನಲ್ಲಿ ನಾಯಕಿಯಾಗಿ ಪ್ರಮೋಷನ್ ಪಡೆದು ಸುಧಾರಾಣಿಯಾಗಿ ನಮ್ಮೆಲ್ಲರಿಗೂ ಪರಿಚಯ ಆದರು. ಆನಂದ್ ಚಿತ್ರದಲ್ಲಿ ಇವರು ಒಟ್ಟು ಸರಿಸುಮಾರು 103 ಚಿತ್ರಗಳಲ್ಲಿ ನಾಯಕಿಯಾಗಿ, ಪೋಷಕ ನಟಿಯಾಗಿ ಹಾಗೂ ಗೌರವ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಕನ್ನಡದ ಸುಧಾರಾಣಿ ತಮಿಳಿನಲ್ಲಿ ಶಾಲಿಯಾಗಿ ಪರಿಚಯ ಆಗಿದ್ರು. ಅದಾದ ಮೇಲೆ ತೆಲುಗು, ತುಳು ಹಾಗೂ ಮಲಯಾಳಂ ಚಿತ್ರಗಳಲ್ಲಿ ನಟಿಸಿ ಪಂಚಭಾಷಾ ತಾರಾ ಅಂತ ಹೆಸರು ತಗೊಂಡಿದ್ದಾರೆ. ಇವರಿಗೆ ಪಂಚಮವೇದ ಹಾಗೂ ಮೈಸೂರು ಮಲ್ಲಿಗೆ ಚಿತ್ರಗಳಿಗಾಗಿ ಸ್ಟೇಟ್ ಅವಾರ್ಡ್ ಬಂದಿದೆ ಮತ್ತು ಮೈಸೂರು ಮಲ್ಲಿಗೆ ಹಾಗೂ ಸ್ಪರ್ಶ ಚಿತ್ರಗಳಿಗಾಗಿ ಫಿಲ್ಮ್ ಫೇರ್ ಅವಾರ್ಡ್ ಬಂದಿದೆ. ಇದಷ್ಟೇ ಅಲ್ಲದೆ ಇವರೊಬ್ಬರು ರೂಪದರ್ಶಿಯಾಗಿ ಹಲವಾರು ಆಡ್ಸ್ಗೆ ಮಾಡೆಲ್ ಮಾಡಿದ್ದಾರೆ. ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಎಷ್ಟೊಂದು ಚಿತ್ರಗಳಿಗೆ ಅವರ ಧ್ವನಿಯನ್ನು ನೀಡಿದ್ದಾರೆ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಕಾಯಿಸುವ ಹುಡುಗಿಯರ ಯಾರು ಸುಧಾರಾಣಿ. ಅಫ್ಕೋರ್ಸ್ ಇವತ್ತಿಲ್ಲಿರೋದಕ್ಕೆ ಬಂದಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಆದರೆ ಆನೆಸ್ಟ್ಲಿ ಇವತ್ತು ಫಾರ್ ದ ಫಸ್ಟ್ ಟೈಮ್ ಸ್ಟೇಜ್ ಫಿಯರ್, ಹೌದಾ, ಈ ಹಾಟ್ ಸೀಟ್ ಮೇಲೆ ಕೂತಿರೋದಕ್ಕೆ. ಯಾಕೆಂದ್ರೆ ಇಲ್ಲಿ ಕೂತಿರೋ ಅಂತ ಸಾಧಕರು ಒಬ್ರಿಗಿಂತ ಒಬ್ರು, ಐ ಮೀನ್ ಎಷ್ಟು ಅಚೀವ್ ಮಾಡಿದ್ದಾರೆ. ಎಲ್ಲ ಎಪಿಸೋಡ್ಸು ನೋಡ್ಕೊಂಡ್ ಬಂದೆ. ನನ್ನನ್ನು ಕರೆದಾಗ ಐ ಮೀನ್ ಇವಾಗ್ಲೂ ಆ ಡೌಟ್ ಇದೆ, ವೈ ಮೀ ಅಂತ. ಯಾಕೆಂದ್ರೆ ವೈ ನಾಟ್ ಯು ಅಂತ ನಾವು ಹೇಳ್ತೀವಿ. ಇಲ್ಲ, ವೈ ಮೀ, ಯು ಹ್ಯಾವ್ ಟು ಆನ್ಸರ್ ಮೈ ಕ್ವೆಶ್ಚನ್. ನಿಮ್ಮ ಲೈಫ್ ನ ರಿವೈಂಡ್ ಮಾಡ್ತೀವಿ, ನಿಮಗೆ ಗೊತ್ತಾಗುತ್ತೆ, ಇವ್ರಿಗೆ ಗೊತ್ತಾಗುತ್ತೆ. ಈಗ 30 ವರ್ಷಗಳು ಒಂದು ಚಿತ್ರರಂಗದಲ್ಲಿ ಸರ್ವೈವ್ ಆಗೋದು ಇಸ್ ಸಚ್ ಅ ಗ್ರೇಟ್ ಫೀಟ್. ನಮ್ಮನ್ನು ಹೇಗೆ ಶಿವರಾಜ್ ಕುಮಾರ್ ಅವರು ಹ್ಯಾಟ್ರಿಕ್ ಹೀರೋ ಅನಿಸ್ಕೊಳ್ತಾರೋ ಅದೇ ಥರ ನೀವು ಆ ಟೈಮಲ್ಲಿ ಹ್ಯಾಟ್ರಿಕ್ ಹೀರೋಯಿನ್ ಅಂತ ಅನಿಸ್ಕೊಂಡ್ರಿ. ಯು ಗೇವ್ ಸ್ಟ್ರಿಂಗ್ ಆಫ್ ಹಿಟ್ಸ್. ಸೊ ಲೆಟ್ಸ್ ಟಾಕ್ ಅಬೌಟ್ ಆಲ್ ದ್ಯಾಟ್. ಸೊ ನಿಮ್ಗೆ ಆ ಸ್ಟೇಜ್ ಫೇರ್ ಮೆತ್ತಿಗೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಸ್ಟಾರ್ಟ್ ಅಗೈನ್. ಈಗ ಕ್ರಿಕೆಟಲ್ಲಿ ಸೆಂಚುರಿ ಹೊಡಿತಾರಲ್ಲ ಸಚಿನ್ ತೆಂಡೂಲ್ಕರ್, ಈಗ ಎಲ್ಲ ಕ್ರಿಕೆಟರ್ಸ್ ಅಷ್ಟೇ. ಇನ್ನೇ 100 ತಲುಪಬೇಕು ಅಂದಾಗ ನರ್ವಸ್ 90s ಅಂತಾರೆ. 90 ವರೆಗೂ ಬಂದ್ಬಿಡ್ತಾರೆ. 90 ಇಂದ 100 ಹೋಗೋದು, 91, 92 ಟೆನ್ಷನ್ ಜಾಸ್ತಿ ಆಗುತ್ತಂತೆ. ಆ ಥರ ನಿಮ್ಮ ಹುಟ್ಟಲ್ಲೇ ಇಡೀ ಹಾಸ್ಪಿಟಲ್ ನರ್ವಸ್ 90 ಅಲ್ಲಿ ಓಡಾಡ್ತಿದ್ರಂತೆ. ಏನಾಯ್ತಲ್ಲಿ? ನಾನು ಹುಟ್ಟಿದ ನರ್ಸಿಂಗ್ ಹೋಮ್ ಅಲ್ಲಿ. ದ ಡಾಕ್ಟರ್ ಆಲ್ಸೋ ಅವರು ಎಕ್ಸ್ಪೆಕ್ಟಿಂಗ್ ಅಂಡ್ ಡಾಕ್ಟರ್ ಆಲ್ಸೋ ಎಕ್ಸ್ಪೆಕ್ಟಿಂಗ್. ಸೊ ಅವರ ನರ್ಸಿಂಗ್ ಹೋಮ್ ಅಲ್ಲಿ ದೇ ಹ್ಯಾಡ್ ಕೆಪ್ಟ್ ಅ ಪ್ರೈಸ್ ಅಂತೆ. 100 ಬೇಬಿಗೆ ಒಂದು ಗಿಫ್ಟ್. ಮಗು ಯಾವ್ದು ಹುಟ್ಟುತ್ತೋ ನಮ್ಮ ನರ್ಸಿಂಗ್ ಹೋಮ್ ಅಲ್ಲಿ ಅವರಿಗೆ ಈ ಬಹುಮಾನ ಕಾದಿದೆ. ನಾನು ಐ ವಾಸ್ ದ 99th ಬೇಬಿ. ಆ ಡಾಕ್ಟರ್ ಬೇಬಿನೇ 100th ಬೇಬಿ ಆಗೋದು. ಹೌದಾ, ಮ್ಯಾಚ್ ಫಿಕ್ಸಿಂಗ್ ಮಾಡಿರ್ತಾರೆ ಡಾಕ್ಟರ್. ಕರೆಕ್ಟ್, ಐ ಥಿಂಕ್ ಸೊ. ಎನಿವೇ, ಓಕೆ. ಇಲ್ಲ, ನಿಮ್ಮ ಅಮ್ಮ ಅದೇ ಹೇಳ್ತಿದ್ರು. ಅಂದ್ರೆ ಫಸ್ಟ್ ಮಗು ಹುಟ್ಟಿದಾಗ ಅದಾದ್ಮೇಲೆ 5 ವರ್ಷ ಆದ್ಮೇಲೆ ಇನ್ನೊಂದು ಮಗು ಅಂತೆ, ಅದಾದ್ಮೇಲೆ 10 ವರ್ಷ ಆದ್ಮೇಲೆ ಒಂಥರ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಹೋಗ್ತಾ ಇತ್ತು ನಿಮ್ಮ ಮನೆಯಲ್ಲಿ ಅಂತ. ಇಲ್ಲ, ನಾನು ಹೇಳ್ತೀನಿ, ನಾನು ನಮ್ಮ ಅಮ್ಮಂಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಐ ವಾಸ್ ಅನ್ ಆಕ್ಸಿಡೆಂಟ್ ಬೇಬಿ ಅಂತ. ಸಡನ್ಲಿ ದೇ ರಿಯಲೈಸ್ಡ್, ಓ. And suddenly graduate alla hard butto. Okay. Here I am. Right. And how was your childhood, Sudhara? Tumbane ontra pampered background. Nanage chikk vayasali kelegella nadadu napkane illa. Yavaglu yaradre etkondu odaadsa. Avaglu ranine. Right. Nimma modalane reel hegittu namma weekend tent alli nodi. ಯಾಕಳು ವೇಲರಂಗ ಬೇಕಾದ್ದು ನಿನಗೀವೆ, ನಾಲ್ಕೆನ್ನೆ ಕರೆದ ನೊರೆ ಹಾಲು, ನೊರೆ ಹಾಲು ಸಕ್ಕರೆ ಕೇಳಿದಾಗ ಕೊಡುವೇನು. ಇಬ್ರು ಗಂಡ್ಮಕ್ಳಾದಾಗ ಹೆಣ್ಮಗು ಆಗಲಿ ಅನ್ನೋದು ಆಸೆ ಇತ್ತು. 10 ವರ್ಷದ ಮೇಲೆ ಅವಳು ಹುಟ್ಟಿದ್ದು. ನಂಗೆ ಹುಟ್ಟಿದಾಗ ತುಂಬಾ ಚೆನ್ನಾಗಿದ್ಲು ಅವಳು. 10 ವರ್ಷದ ಮೇಲೆ ಹುಟ್ಟಿದ್ಲಲ್ಲ, ಹೇಗಾಗುತ್ತೋ ಏನೋ ಅನ್ನೋದು ಭಯ ಇತ್ತು. ಅದಕ್ಕೆ ದೇವ್ರಿಗೆ ಹರಿಸ್ಕೊಂಡಿದ್ದೆ, ನರಸಿಂಹ ದೇವ್ರಿಗೆ. ಗಂಡು ಮಗು ಆದ್ರೆ ನಿನ್ನ ಹೆಸರಿಡ್ತೀನಪ್ಪ, ಇಲ್ಲದೆ ಲಕ್ಷ್ಮಿ ಹೆಸರಿಡ್ತೀನಿ ಅಂತ. ಲಕ್ಷ್ಮಿ ನಮ್ಮಲ್ಲಿ ನಾನು ಲಕ್ಷ್ಮಿ, ಅವಳು ಲಕ್ಷ್ಮಿ, ನಮ್ಮತ್ಕೇನು ಲಕ್ಷ್ಮಿ, ಆ ಥರ ಆಗ್ಬಿಟ್ಟು ಜೈಶ್ರೀ ಅಂತಿದ್ದೆ. ಸುಮ್ಮನೆ ನಾನು ನಿನ್ನನ್ನು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಜ್ಞಾಪಕ ಇದೆಯಾ? ಸೈಕಲ್ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಸೈಂಟ್ ಥಾಮಸ್ ಸ್ಕೂಲ್ ಅಂದ್ಬಿಟ್ಟು ಕುಮಾರ ಪಾರ್ಕ್ ಅನ್ನೋದು. ನಮ್ಮಲ್ಲಿ ನನಗೆ ತುಂಬ ಚಿಕ್ಕ ವಯಸ್ಸಿನಿಂದ ಡ್ಯಾನ್ಸ್ ಕಲಿಬೇಕು ಅಂತ ಆಸೆ ಇತ್ತು. ಆಗಿನ ಕಾಲದಲ್ಲಿ ಅದಕ್ಕೆಲ್ಲ ಅಲೋ ಮಾಡ್ತಿದ್ದಿಲ್ಲ. ಹಾಗಾಗಿ ನನ್ನ ಮಕ್ಕಳನ್ನ ಏನಾದ್ರು ಒಂದು ಇದು ಮಾಡಬೇಕು ಅಂತಿತ್ತು. ಭರತನಾಟ್ಯ ತುಂಬ ಹೇಳ್ಕೊಡೋಕ್ಕೆ ಇದು ಮಾಡಿದ್ರು. ಆದರೂ ನಾ ಹಠ ಬಿದ್ದಿಲ್ಲ. ಕ್ಲಾಸಿಗೆ ಕರ್ಕೊಂಡೋದ್ರೆ ಅದು ಸೇರಿಸ್ಕೊಳ್ಳಲ್ಲ ಅಂದರು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಮಾಡಿಸಲ್ಲ ಅಂತ. ಆಮೇಲೆ ಮನೆಗೆ ಮಾಸ್ಟರ್ನ ಗೊತ್ತು ಮಾಡಿದ್ದೆ. ಇವರು ಅವಳಿಗೆ ಯಶಸ್ಸು ಕೀರ್ತಿ ಎಲ್ಲ ಕೊಡ್ತಾ ಅವಳನ್ನು ನಂಗೆ ಒಳ್ಳೆ ಮಗಳಾಗಿ 100 ವರ್ಷ ಚೆನ್ನಾಗಿಟ್ಟಿರಲಿ ಅಂತ ವಿಶ್ ಮಾಡ್ತೀನಿ. So nice. Right, Nima brothers bage heli Arun matte Murali bage. Arun, like I said, Dantra, that typical protective elder brother. My little sister. Yes. Yaar nodagilla. Avun hege ellarnu yaradru nanana hey bare anbitre aaytu. Aur kathe alig mugittu. So hagon sati groiskondu nodonu. Ondondu typical look ittu. Nodonu. ನಾನು ಯೂನಿಫಾರ್ಮ್ ಅಯನ್ ಮಾಡೋದು, ಇನ್ಫ್ಯಾಕ್ಟ್ ಅವನು ಶೂಸ್ ಯಾರಿಗೂ ಹಾಕಕ್ಕೆ ಬಿಡ್ತಾ ಇರಲಿಲ್ಲ. ಸಾಕ್ಸ್ ಹಾಕುವಾಗ ಕಾಲು ಅವ್ನ ಶರ್ಟ್ ಹಿಂಗೆ ಒರೆಸ್ಕೊಂಡು ಸಾಕ್ಸ್ ಹಾಕಿ ಶೂಸ್ ಹಾಕಿ ತಲೆ ಬಾಚೋದು, ಊಟ ಮಾಡಿಸೋದು, ರಾತ್ರಿ ಮಲಗಿಸೋದು, ಎವ್ರಿಥಿಂಗ್ ಲಿಟ್ರಲಿ ವಾಟ್ ಅ ಮದರ್ ವುಡ್ ಡೂ ಮಾಡೋನು. ಮುರಳಿನೂ ತುಂಬ ಪ್ರೊಟೆಕ್ಟಿವ್, ಬಟ್ ಒಂದು ಸ್ವಲ್ಪ ಕಿತ್ತಾಟ ಇತ್ತು ಇಬ್ಬರು ಮಧ್ಯಾಹ್ನ. ನನಗೆ ಒಂದು ಇನ್ಸಿಡೆಂಟ್ ಅಮ್ಮ ಹೇಳಿದ್ದೆ ಜ್ಞಾಪಕ ಇದೆ. ನಾನು ಹುಟ್ಟಿದಾಗ ನಮ್ಮ ಅಜ್ಜಿ ಕೇಳಿದಾಗ ಮಗು ಹೇಗಿದೆಯೋ ಅಂದರೆ ಇದೇ ಒಂದು ಕೆಂಪುಗೊಂದು ಹೆಗ್ಣ ಥರ ಇದೆ ಅಂತ ಅಂದಿದ್ದು. ಐನೋ ಫಾರಿನ್. ಓಕೆ. ಅವ್ನು ಯಾವಾಗಲೂ ನಾನು ಕರಿತಾ ಇದ್ದಿದ್ದೆ ಕೆಂಚಿ, ಬಿಳ್ಚಿ, ಏನೇನೋ ಈಗ ಎಲ್ಲ ಹೆಸರಿದ್ ಕರೆಯೋನು. ರೈಟ್, ನಿಮ್ಮ ಬ್ರದರ್ಸ್ ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನಮ್ಮ ವೀಕೆಂಡ್ ಟೆಂಟಲ್ಲಿ ನೋಡಿ. ಹಾಯ್ ಮಾ. ಹಾಯ್. ಹಾಯ್ ಚುಮ್ಮಿ. ಸುಧಾರಾಣಿ ನಮ್ಮ ಮನೇಲಿ ಕರೆಯೋದೇ ಚುಮ್ಮಿ ಅಂತ. ನನಗೆ ನಿನಗೆ ವಯಸ್ಸಲ್ಲಿ ಎಷ್ಟು ಒಂದು ಡಿಫ್ರೆನ್ಸ್ ಇದೆ ಅಂತ ಅಂದರೆ, ನಾನು ಯಾವತ್ತೂ ನಿನ್ನ ತಂಗಿಗಿಂತ ಹೆಚ್ಚಾಗಿ ಒಬ್ಬ ನನ್ನ ಮಗಳೇನೇನೋ ಅನ್ನೋ ಒಂದು ರೀತಿಯಲ್ಲೇ ನಾನು ನಿನ್ನ ನೋಡಿದ್ದೀನಿ. ನಮ್ಮಿಬ್ಬರಲ್ಲಿ ಒಂದು ಅಟ್ಯಾಚ್ಮೆಂಟ್ ಜಾಸ್ತಿ ಇತ್ತು. ಸೊ ಜಾಸ್ತಿ ಆಟ ಆಡ್ತಾ ಇದ್ದಿದ್ದು ನಾನು ಸುಧಾನೆ. ಆ್ಯಂಡ್ ಕೆಲವು ಇನ್ಸಿಡೆಂಟ್ಸ್ ನನಗೆ ಇವತ್ತಿಗೂ ನಗು ಬರುತ್ತೆ. ಒಂದು ಸಲ ಈ ಸುಧಾ ತುಂಬ ಓಡಾಡ್ತಾ ಇದ್ಲು, ನಾನೇನೋ ಓದ್ತಾ ಇದ್ನೋ ಏನೋ ಮಾಡ್ತಾ ಇದ್ದೆ, ನನಗೆ ಇರಿಟೇಟ್ ಆಗ್ತಾ ಇತ್ತು. ಕೊನೆಗೆ ಏನು ಮಾಡಿದೆ, ಹಗ್ಗ ತೆಗೆದ್ಬಿಟ್ಟು ಅವಳು ಸೊಂಟ ಕಟ್ಬಿಟ್ಟು ದೇವ್ರ ಮನೆ ಬಾಗ್ಲಿಗೆ ಕಟ್ಬಿಟ್ಟಿದ್ದೆ. ಓ ಅಂತ ಗಲಾಟೆ. ಆಮೇಲೆ ನಮ್ಮಮ್ಮ ಬಂದು ಸರಿಯಾಗಿ ಬಿಟ್ರು ನನಗೆ, ಯಾಕೋ ಪಾಪ ಮಗು ನಂಗೆ ಕಟ್ಟಾಕಿದ್ಯಾ ಅಂತ. ಸುಧಾ ನೋಡೋಕ್ಕೆ ಸುಧೆ ಅಂದರೆ ಸೌಮ್ಯ, ಬಟ್ ಅವಳು ಸಾಕಷ್ಟು ನನ್ನ ಜೊತೆ ತರಲೆ ಮಾಡಿದ್ದಾಳೆ ಚಿಕ್ಕ ವಯಸ್ಸಲ್ಲಿ. ಏನಪ್ಪ ಹಬ್ಬ ಅಂದರೆ ಅವಾಗ ನನಗೊಂದು 14 ವರ್ಷ ಇರ್ಬೋದು, ಅವಳಗೊಂದು 4-5 ವರ್ಷ ಇರ್ಬೋದು ಅಷ್ಟೇ. ನಾನು ದೊಡ್ಡ ರಾಜ್ಕುಮಾರ್ ಅಭಿಮಾನಿ. ಸುಧನ್ಗೆ ನೀನು ಸುಮ್ಲತನ್ ಕ್ಯಾರೆಕ್ಟರ್ ಅನ್ನೋದು, ನಾನು ರಾಜ್ಕುಮಾರ್, ಆ ಸಾಂಗಿಗೆ ಡ್ಯಾನ್ಸ್ ಮಾಡೋದು. ಅನ್ವೇಷಕರು ಜ್ಞಾಪಕ ಇದೆ ತಾನೆ, ಅದೊಂದು ಟ್ರೂಪ್ ಇತ್ತು, ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ವಿ. ಇನ್ಫ್ಯಾಕ್ಟ್ ನೀನು ಫಸ್ಟ್ ಹೀರೋಯಿನ್ ಆಗಿದ್ದು ಅಂದರೆ ಆ್ಯಸ್ ಎ ಚೈಲ್ಡ್ ಆರ್ಟಿಸ್ಟ್ ಯು ಆರ್ ದ ಸೆಂಟರ್ ಪಾಯಿಂಟ್. ನಿನಗೆ ಜ್ಞಾಪಕ ಇದೆ ಅನಿಸುತ್ತೆ, ನೀನು ಮೊದಲನೇ ಆ್ಯಡ್ ಮಾಡೋದಿಲ್ಲ ಕ್ವಾಲಿಟಿ ಬಿಸ್ಕೆಟ್ಸ್, ಅದಲ್ಲದೆ ಕರೂರು ವೈಶ್ಯ ಬ್ಯಾಂಕು ಪಿಗ್ಮಿ ಬಾಕ್ಸ್ ಸೇವಿಂಗ್ಸ್ ಅಂತ ಒಂದು ಮಕ್ಕಳಲ್ಲೇ ಅದನ್ನು ರೂಢಿಸ್ಬೇಕು ಅಂತ ಅಂದ್ಬಿಟ್ಟು ಅದೊಂದು ಕ್ಯಾಂಪೇನ್ ಮಾಡಿದ್ರು. ಅದ್ರ ಮೇಲೂ ನಿನ್ನ ಫೋಟೋನೇ ಇದೆ. ಖಂಡಿತವಾಗ್ಲೂ ನಿನ್ನಂಥ ತಂಗಿ ಇಲ್ಲ, ಅದನ್ನು ನಾನು ಹೇಳಬಲ್ಲೆ. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಡೈರೆಕ್ಟರ್. ಥ್ಯಾಂಕ್ ಯು ಅರುಣ್, ಥ್ಯಾಂಕ್ ಯು ಸೋ ಮಚ್. ನೀನು ಬರ್ತೀಯ ಅಂತ ಗೊತ್ತೇ ಇರಲಿಲ್ಲ. ಭಾಳ ಸ್ವೀಟ್ ಆಗಿತ್ತು ಸುಧಾ ಹೇಳಿದ್ದು. ಚಿಕ್ಕ ವಯಸ್ಸಲ್ಲಿ ದಿನಾಲು ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಯೂಸ್ ಟು ಕೀಪ್ ಅವರ್ ಫುಟ್ ನಿಮ್ಮ ಹೆಗಲ್ ಮೇಲೆ ಇಟ್ಟು ಸಾಕ್ಸ್ ಹಾಕಿ ಪಾಲಿಶ್ ಮಾಡಿ ಶೂ ಎಲ್ಲ ಕಳಿಸ್ತಾ ಇದ್ರು. ತುಂಬ ನೆನೆಸ್ಕೊಳ್ತಾ ಇದ್ರು ನಿಮ್ಮನ್ನು. ಐ ಥಿಂಕ್ ದಟ್ ಹಸ್ ಕಂಟಿನ್ಯೂಡ್ ವಿತ್ ಮೈ ಚಿಲ್ಡ್ರನ್ ಆಲ್ಸೋ ಐ ಸಪೋಸ್. ಓಕೆ. ಯಾಕೆಂತಂದರೆ ಸುಮಾರು ವರ್ಷಗಳ ಮೇಲೆ ಇಬ್ರು ಗಂಡು ಹುಡುಗರು ಮನೇಲಿದ್ರೆ ಏನಾಗುತ್ತೆ ಅಂತ ಗೊತ್ತೇ ಇದೆಯಲ್ಲ. ಹೌದು. ಸುಮಾರು ಜಗಳಗಳಿರುತ್ತೆ. ಲಾಟ್ ಆಫ್ ಆರ್ಗ್ಯುಮೆಂಟ್ಸ್ ವಿಲ್ ಬಿ ದೇರ್. ಅದರೊಳಗೂ ನನ್ನ ತಮ್ಮ ಮುರಳಿ ಹೆಂಗೆ ಅಂತ ಅಂದರೆ, ನಾವೆಲ್ಲ ಕ್ರಿಕೆಟ್ ಆಡ್ತಾ ಇದ್ದಾಗ ಅವ್ನು ಬೇಕು ಅಂತ ಅಂದಾಗ ಬ್ಯಾಟಿಂಗ್ ಕೊಡಬೇಕು, ಅವ್ನಿಗೆ ಬೇಕು ಅಂದಾಗ ಬೌಲಿಂಗ್ ಕೊಡಬೇಕು. ಐ ಲೈಕ್ ಇಟ್. ಸೊ ಕೊಡ್ಲಿಲ್ಲ ಅಂತ ಅಂದ್ರೆ ಕಾಯ್ಕೊಂಡಿದ್ದು ಇಮ್ಮಿಡಿಯೇಟ್ ಆಗಿ ಆ ಬಾಲ್ನ ಅವ್ನು ಪಂಚರ್ ಮಾಡ್ಬಿಟ್ಟು ಏನೋ ಅವ್ರನ್ನ ಮಾಡ್ಬಿಡೋನು. ಸೊ ಹಾಗಾಗಿ ಐ ವಾಸ್ ಆಲ್ವೇಸ್ ಲುಕಿಂಗ್ ಫಾರ್ವರ್ಡ್ ಟು ಸಮ್ ಒನ್ ಹೂ ವುಡ್ ಲಿಸನ್ ಟು ಮೀ, ಆರ್ ಅಟ್ ಲೀಸ್ಟ್ ಯು ನೋ ಹೂ ವುಡ್ ಬಿ ವೆರಿ ಫ್ರೆಂಡ್ಲಿ, ನಾಟ್ ದಟ್ ವಿ ವರ್ ಎನಿಮೀಸ್ ಆರ್ ಎನಿ ಸಚ್ ಥಿಂಗ್. ಸೊ ಹಾಗಾಗಿ ಇಟ್ ವಾಸ್ ಎ ವೆರಿ ಪ್ಲೆಸೆಂಟ್ ಸರ್ಪ್ರೈಸ್ ಅಂಡ್ ಲುಕಿಂಗ್ ಫಾರ್ವರ್ಡ್ ಅರೈವಲ್ ಅಂತ ಹೇಳ್ಬೋದು. ರೈಟ್. ನೀವು ಈ ಫಸ್ಟ್ ಫಿಲ್ಮ್ ಬಗ್ಗೆ ಹೇಳಿದ್ರಿ, 3 ವರ್ಷದ ಒಂದು ಆಸ್ಕರ್ ವಿನಿಂಗ್ ಆರ್ಟಿಸ್ಟ್. ಅವಾಗ ನಮ್ದೆಲ್ಲ ಒಂದು ಸಣ್ಣ ಟ್ರೂಪ್ ಇತ್ತು ಅನ್ವೇಷಕರು ಅಂತ. ಸೊ ಹಿಂಗೆ ಏನೋ ಒಂದು ಗೀಳು, ಓಕೆ ಒಂದು ಶಾರ್ಟ್ ಫಿಲ್ಮ್ಸ್ ಮಾಡಬೇಕು. ಅಂಡ್ ಒಂದು ಮತಿಕೆರೆನಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಒಂದು ಮಗು ಸ್ಕೂಲ್ ಬಸ್ ಹತ್ತುವಾಗ ನಮ್ಮ ಜನಗಳಲ್ಲಿ, ಐ ಮೀನ್ ಇವತ್ತಿಗೂ ನಾವು ಅದನ್ನು ಪಾಟಿಸ್ತಾ ಇಲ್ಲ ಅನ್ಸತ್ತೆ. ಐ ಮೀನ್ ವಿ ಹ್ಯಾವ್ ನಾಟ್ ಬೀನ್ ಫಾಲೋಯಿಂಗ್. ಸಿಕ್ಕಾಪಟ್ಟೆ ಜನ ಎಲ್ಲ ನುಗ್ಬಿಟ್ಟು ಆ ಮಗುನಲ್ಲೇ ತುಳಿದಾಡ್ಬಿಟ್ರು ಬಸ್ ಹತ್ತಬೇಕಾದ್ರೆ. ಸೊ ದ ಚೈಲ್ಡ್ ಡೈಡ್ ದೇರ್ ಆನ್ ದ ಸ್ಪಾಟ್. ಓ ಗಾಡ್. ಸೊ ಆ ಒಂದು ಇನ್ಸಿಡೆಂಟ್ನ ಇಟ್ಕೊಂಡು ಇದ್ರ ಬಗ್ಗೆ ಯಾತಕ್ಕೊಂದು ಅವೇರ್ನೆಸ್ ಥರ, ಅಂದರೆ ಅದು ಆ ಒಂದು ಎತ್ತರಕ್ಕೆ ಹೋಗುತ್ತೆ ಅಂತ ನಾವು ಅವಾಗ ಊಹಿಸಿರಲಿಲ್ಲ. ಆ್ಯಂಡ್ ಶಿ ಡಿಡ್ ಎ ಟ್ರೆಮೆಂಡಸ್ ಜಾಬ್. ಇಲ್ಲ, ಬಟ್ ನೀವು ಹೇಳ್ತಿರೋ ಸೀನ್ ನೋಡಿದ್ರೆ ಬಸ್ ಮಧ್ಯೆ ಸಿಗಾಕಬೇಕು 3 ವರ್ಷದ ಮಗು, ಅದನ್ನು ಜನ ತುಳಿತಾರಂತೆ, ಕೊನೆಗೆ ಆ ಮಗು ತೀರೋಗುತ್ತಂತೆ. ಅದನ್ನೆಲ್ಲ ನೀವು ಮಾಡಿದಾಗ ಸ್ಟ್ಯಾಂಪೇಡ್ ಸೀನ್ ಇದೆಯಲ್ಲ, ಒಂದು ಫೋಟೋಗ್ರಾಫ್ ನೋಡಿದ್ರಲ್ಲ, ಮಲ್ಕೊಂಡಿರೋದು. ಆವಾಗ ಬ್ಲಡ್ ಎಲ್ಲ ಇವಾಗ ನಮ್ಮ ಸಿನಿಮಾಗೆ ಯೂಸ್ ಮಾಡೋ ತರ ಸೊಫಿಸ್ಟಿಕೇಟೆಡ್ ಇದೆಲ್ಲ ಏನಿಲ್ಲ, ಶೃಂಗಾರ ಕುಂಕುಮ್ ಬರುತ್ತಲ್ಲ ಅದು ಹಾಕಿದ್ರು. ಒಂಚೂರು ಹಿಂಗ್ ನೆಕ್ಕೊಳ್ಳೋದು ಚೆನ್ನಾಗಿಲ್ಲ ಅಂತ, ಆಮೇಲೆ ಕಣ್ ಬಿಡ್ಬೇಡ ಅಂದ್ರೆ ಒಂದ್ ಕಣ್ ಬಿಟ್ಟು ನೋಡೋದು. ಐ ವಾಸ್ ಡೂಯಿಂಗ್ ಆಲ್ ದೋಸ್ ಥಿಂಗ್ಸ್. ಐ ರಿಮೆಂಬರ್ ಅವತ್ತಲ್ಲಿ ಶೂಟಿಂಗ್ ನಡೀತಾ ಇದ್ದಾಗ್ಲೂ ಅಷ್ಟೇ ಸುಮಾರು ಜನ ಹತ್ಬಿಟ್ರು, ಅಲ್ಲಿ ಹತ್ಬಿಟ್ಟು ಕೆಲವರಂತೂ ಹೊಡೆಯಕ್ಕೂ ಬಂದ್ರು. ಏನಿದೆ ನಿಮ್ಗೇನಾದ್ರು ತಲೆಗಿಲ್ಲ ಕೆಟ್ಟಿದ್ಯಾ, ಮಗುನ ಇಷ್ಟು ಹಿಂಸೆ ಮಾಡ್ತಾ ಇದ್ದೀರಲ್ಲ ಅಂತ. ಅಷ್ಟು ಒಂದು ತುಂಬ ನ್ಯಾಚುರಲ್ ಆಗಿ ಮಾಡೋದು. ಆ್ಯಂಡ್ ಇನ್ಫ್ಯಾಕ್ಟ್ ಈ ಟೈಮಲ್ಲಿ ಐಡ್ ಲೈಕ್ ಟು ಸೇ ಇವನಿಗೆ ತುಂಬ ಫ್ರೆಂಡ್ಸ್ ಜಾಸ್ತಿ. ಆ್ಯಂಡ್ ಯಾವಾಗಲೂ ಆ ಗ್ಯಾಂಗ್ ಒಂದು ದೊಡ್ಡ ಗ್ಯಾಂಗ್ ಇತ್ತು. ಅವ್ರು ಯಾವಾಗಲೂ ಮನೆಗೆ ಎವ್ರಿ ಡೇ ಬೆಳಗ್ಗಿಂದ ರಾತ್ರಿವರೆಗೂ ಇರೋರು. ಸೊ ನನಗೆ ಒಂದು ಸ್ವಲ್ಪ ಹೊಟ್ಟೆ ಉರಿ, ಏಕೆಂದರೆ ಅವ್ರು ಬಂದುಬಿಟ್ರೆ ಇವನು ಅವರಿಂದ ಹೊಟ್ಟೋಗ್ತಾನಲ್ವಾ, ಇವ್ರುಗಳು ಬಾಗಿಲು ಹಾಕೊಂಡು ಕೂತ್ಕೊಂಡ್ಬಿಡೋರು. ಸೊ ಕಿಟಕಿ ಮೇಲೆ ಹತ್ಬಿಟ್ಟು ಐ ಯೂಸ್ ಟು ಸ್ಪೈ ಆನ್ ದೆಮ್. ಏನು ಮಾಡ್ತಾ ಇದ್ದಾರೆ ಇವರು ಅಂತ. ಅವ್ರು ಯಾರಾದರೂ ಸಿಗರೇಟ್ ಸೇದ್ರೆ ಏನಾದ್ರು ಮಾಡ್ತಿದ್ರೆ ಬಂದು ಇಮ್ಮಿಡಿಯೇಟಾಗಿ ಬಂದು ಅಮ್ಮ 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 ಅಂತ ಎಲ್ಲ ಟಾಪ್ ಟು ಬಾಟಮ್ ಎಲ್ಲ ರಿಪೋರ್ಟ್ ಮಾಡ್ಬಿಡ್ಬೇಕು. ಇದು ಬಹಳ ಚೆನ್ನಾಗಿದೆ. ಅಂದ್ರೆ ನಾನು ಇವ್ರ ಜೊತೆ ಸಮಯ ಕಳಬೇಕು ಅಂತ ಆಸೆ ಪಡ್ತಾ ಇದ್ದೀನಿ, ಆ ಸಮಯವನ್ನು ಬೇರೆ ಯಾರೋ ತಗೊಂಡು ಹೋಗ್ತಿದ್ದಾರೆ ಅಂದಾಗ ಫೀಲಿಂಗ್ಸ್ ಆಫ್ ದ ಗರ್ಲ್ ಸೋ ನೈಸ್, ರೈಟ್ ಅರುಣ್? ಎನಿ ಮೋರ್ ಥಾಟ್ಸ್? ಇವಳು ಹುಟ್ಟಾಗ ಇನ್ಫ್ಯಾಕ್ಟ್ ಅದೇ ಹೇಳೋದ್ನಲ್ಲ, ವಿ ವರ್ ಆಲ್ ವೆರಿ ಈಗರ್ಲಿ ವೇಟಿಂಗ್. ಸೊ ಇವಳು ಹುಟ್ಟಿದ್ದಂಗೆನೆ ನನ್ನ ತಮ್ಮ ಏನು ಇಮ್ಮಿಡಿಯೇಟ್ ಆಗಿ ಒಳ್ಳೆ ಬಿ ಬೀಪ್ ದ ರೋಡ್ ರನ್ನರ್ ಅಂತ ಒಂದು ಕ್ಯಾರೆಕ್ಟರ್ ಇತ್ತಲ್ಲ, ಆ ಥರ ಫುಲ್ ಕಂಪ್ಲೀಟ್ ರಿಲೇಟಿವ್ ಸರ್ಕಲ್ ಎಲ್ಲರ ಮನೆಗೆ ಹೋಗ್ಬಿಟ್ಟು ಒಂದು ಕೆಂಪು ಕೋತಿ ಕೆಂಚು ಕೋತಿ ಹುಟ್ಟುಬಿಟ್ಟಿದೆ, ಒಂದು ಕೆಂಚು ಕೋತಿ ಹುಟ್ಟುಬಿಟ್ಟಿದೆ. ಕರೆಕ್ಟಾಗಿ 10 to 7 ದಟ್ ಈಸ್ ವೆನ್ ವಿ ಹರ್ಡ್ ದ ಫಸ್ಟ್ ಕ್ರೈ. ಆಚೆ ಕರ್ಕೊಂಬಂದ್ರವರು, ಕರ್ಕೊಂಬಂದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಐ ಮೀನ್ ಐ ಆಮ್ ನಾಟ್ ಏಬಲ್ ಟು ಫರ್ಗೆಟ್, ಬಿಕಾಸ್ ಅದೇ ರೀತಿನೇ ಅವಳ ಮಗಳನ್ನ ಐ ವಾಸ್ ದ ಫಸ್ಟ್ ಒನ್ಸ್ ಅಗೇನ್ ಹೋಲ್ಡ್. ಇನ್ಫ್ಯಾಕ್ಟ್ ಯಾರಿಗೂ ಚಾನ್ಸ್ ಕೊಡಲಿಲ್ಲ. ಐ ಡಿಡ್ ನಾಟ್ ಇವನ್ ಗಿವ್ ಅ ಚಾನ್ಸ್ ಟು ಮೈ ಬ್ರದರ್ ಇನ್ ಲಾ ಆರ್ ನಮ್ಮ ಅಮ್ಮಂಗೆ, ಯಾರಿಗೂ ಕೊಡಲಿಲ್ಲ. ಮೆತ್ತಗೆ ನುಗ್ಬಿಟ್ಟು ಫಸ್ಟ್ ಐ ಹೆಲ್ಡ್ ಹರ್. ಸೊ ಐ ಮೀನ್ ಇಟ್ ಈಸ್ ಸಮಥಿಂಗ್, ಯು ನೋ, ದೀಸ್ ಆರ್ ಮೂಮೆಂಟ್ಸ್ ವಿಚ್ ಯು ಕೆನಾಟ್. ಅಬ್ಸಲ್ಯೂಟ್ಲಿ ಅಲ್ಲ, ವೆರಿ ವೆರಿ ವಂಡರ್ಫುಲ್. ಬನ್ನಿ ಕೂತ್ಕೊಳ್ಳಿ, ನೆನಪುಗಳು ಆಗಾಗ ಹಂಚ್ಕೊಳ್ತಾ ಇರಿ. ರೈಟ್, ನಮ್ಮ ಕಾಯಿಸೋ ಹುಡುಗಿ ಜೊತೆ ಮಾತುಕತೆ ಮುಂದುವರಿಯುತ್ತೆ. ನೀವು ಕಾಯಿಸ್ಬಿಡಿ, ವಾಪಸ್ ಬಿಡಿ. ಸುಧಾರೆ, ಬಾಲ್ಯದ ಆದಮೇಲೆ ನಾವು ಯೂಶಲಿ ಹೋಗೋದು ನಿಮ್ಮ ಸ್ಕೂಲ್ ಡೇಸ್ಗೆ. ನಿಮ್ಮದು 2-3 ಸ್ಕೂಲ್ ಸಿಕ್ತು ನಮಗೆ. ಒಂದು ಚಾಮುಂಡೇಶ್ವರಿ ಸ್ಟುಡಿಯೋಸ್, ಇನ್ನೊಂದು ಕಂಠೀರವ ಸ್ಟುಡಿಯೋಸ್, ಇನ್ನೊಂದು ಅಬ್ಬಯ್ಯ ನಾಯ್ಡು ಸ್ಟುಡಿಯೋಸ್. ಐ ಥಿಂಕ್ ಯು ಸ್ಪೆಂಡ್ ಆಲ್ ಯುವರ್ ಟೈಮ್ ದೇರ್. ಮೊದಲನೇ ಸಿನಿಮಾ ಅವಕಾಶ ಸಿಕ್ಕಿದ್ದು ಯಾವಾಗ? ಕಿಲಾಡಿ ಕಿಟ್ಟು. ನಾನು ಇಮಿಡಿಯೇಟ್ ಆಗಿ ಅದೇ ಕ್ವಾಲಿಟಿ ಬಿಸ್ಕೆಟ್ಸ್ ಆ್ಯಡ್ ಮಾಡಿದ್ನಲ್ಲ, ಅದ್ರ ಕ್ಯಾಮ್ರಾಮನ್ನೇ ಇವರು KSR ದಾಸ್ ಅವರು ನಿರ್ದೇಶನ ಕಿಲಾಡಿ ಕಿಟ್ಟು. ಆ ಚಿತ್ರಕ್ಕೆ ರೆಕಮೆಂಡ್ ಮಾಡಿದ್ದು. ಸೊ ಹಾಗಾಗಿ ಫ್ರಮ್ ಆಕ್ಟ್ ಟು ಸಿನಿಮಾ ಟು ಸಿನಿಮಾ. ಮೊದಲನೇ ಚಿತ್ರದಲ್ಲೇ ರಜನಿಕಾಂತ್ ಅವ್ರ ಜೊತೆ, ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರ ಜೊತೆ ಆಕ್ಟ್ ಮಾಡಿದ್ರಿ. ನಿಮ್ಮ ಸ್ಕೂಲಿನ ಹೆಡ್ ಮಾಸ್ಟರ್ ಮಾತಾಡಿದ್ದಾರೆ, ಕೇಳಿ. ಲೀಲಾ ಮ್ಯಾಮ್, ಈ ಸ್ಕೂಲು. ಸುಧಾರಾಣಿ ಅವರೇ ನಮಸ್ಕಾರ. ನೀವು ನನ್ನ ಯಾವಾಗ ನೋಡಿದ್ರಿ ಅನ್ನೋದು ಮೊದಲು ಜ್ಞಾಪಕ ಇದೆಯಾ? ಜ್ಞಾಪಕ ಇರೋಕ್ಕೆ ಸಾಧ್ಯ ಇಲ್ಲ, ಯಾಕೆ ಅಂತ ಹೇಳಿದ್ರೆ ನೀವು ನನ್ನ ನೋಡಿದಾಗ ಆಗ ನೀವಿನ್ನೂ ತುಂಬಾ ಚಿಕ್ಕ ಹುಡುಗಿ. ಕುಳ್ಳಾಕುಳ್ಳಿ ಅನ್ನೋ ಚಿತ್ರದಲ್ಲಿ ಜಯಚಿತ್ರನ ಚಿಕ್ಕ ವಯಸ್ಸು ಪುಟ್ಟ ಬಾಲಕಿ ಆಗಿದ್ದ ಪಾತ್ರನ ನೀವು ಮಾಡಿದ್ರಿ. ಬೇಬಿ ಜಯಶ್ರೀ. ಆ ಚಿಕ್ಕ ವಯಸ್ಸಲ್ಲೇ ಅದು ನಾವು ಏನು ಎಕ್ಸ್ಪ್ರೆಷನ್ನು ಯಾವ ಥರದ್ದು ಬೇಕು ಅನ್ನೋದು ನಾವು ಏನು ಹೇಳ್ತಿದ್ರು ಕೂಡ ಅದನ್ನು ಗ್ರಹಿಸಿ ಚಾಚು ತಪ್ಪದೆ ಮಾಡ್ತಾ ಇದ್ರಿ. ಹಲ್ಲಿರೋ ಹಾವು ಬೇಕು ಅಂತ ನನ್ನ ಹತ್ರ ಈಸ್ಕೊಂಡು ಕೊಲೆ ಮಾಡಿದ್ರೆ ನೀವು. ಚಿಕ್ಕ ವಯಸ್ಸಲ್ಲೇ ಹಲವಾರು ಪಾತ್ರಗಳು ಮಾಡಿದ್ರಿಂದ ನಿಮಗೆ ಆ ಕ್ಯಾಮ್ರಾ ಫಿಯರು, ಕ್ಯಾಮ್ರಾ ಕಾನ್ಷಿಯಸ್ನೆಸ್ ಅನ್ನೋದೆಲ್ಲನೂ ಆವಾಗಲೇ ಹೊರಟೋಯ್ತು ಅಂತ ಕಾಣಿಸುತ್ತೆ. ಲಕ್ಷಣವಾಗಿರೋ ನೀವು ಕಥಾನಾಯಕಿ, ಆದ್ದರಿಂದ ನೀವು ನಮಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇರಬೇಕು, ಯಾವಾಗಲೂ ಇರಬೇಕು ಅನ್ನೋದೇ ನಮ್ಮ ಆಸೆ. ಬನ್ನಿ 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 ಸರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಸುಧಾರಾಣಿಗೆ ನಾವು ಯಾವತ್ತೂ ಸುಧಾರಾಣಿ ಅಂತ ಕರೆದವ್ರು ಅಲ್ವೇ ಇಲ್ಲ, ಸುಧಾ ಅಂತಾನೆ ಕರೆಯೋದು ನಾವೆಲ್ಲ. ಯಾಕೆ ನಮಗೆಲ್ಲ ಬೇರೆ ಬೇರೆ ರಾಣಿಯರು ಇರ್ತಾರೆ, ಆದ್ರಿಂದ ಅಲ್ಲಿ ಬನ್ನಿ ಸರ್. ಈಗ ಸುಧಾರಾಣಿ, ಆವಾಗ ನಾನು ನೋಡಿದಾಗ ಜಯಶ್ರೀ, ಬೇಬಿ ಜಯಶ್ರೀನೇ. ಮುದ್ದಾದ ಮಗು, ಜಬ್ಬಿ ಚೀಕ್ಸ್ಗಳು, ನಾವೇನು ಹೇಳ್ತೀವೋ ಅದನ್ನು ಹಂಗೆ ಮಾಡ್ತಾ ಇತ್ತು. ಅವತ್ತು ನಮ್ಗೆ ಅನ್ನಿಸ್ತಾ ಇತ್ತು ಏನೋ ಮಾಡ್ತಾ ಇದೆ, ಇದು ಬರುತ್ತೆ, ನಾವು ಹೇಳಿದ್ದೆಲ್ಲ ಮಾಡ್ತಪ್ಪ, ಇದು ಸಾಕು ಅಂತ. ನೋಡಿದ್ರೆ ಆನಂದದಲ್ಲಿ, ಸಿನಿಮಾ ಚಿತ್ರದಲ್ಲಿ ಅನುಭವಿಸೋ ಆನಂದ ಸಿಕ್ಕಿ ಇವತ್ತಿನ ಸಹ ದೊಡ್ಡ ಕಲಾವಿದೆಯಾಗಿ ಆನಂದದಿಂದ ಇದ್ದಾರೆ ಅಂತ ಹೇಳೋದಕ್ಕೆ ನಾನು ಆನಂದ ಪಡ್ತಾ ಇದ್ದೀನಿ. ನಾವು ಕಂಡಂಥ ಅತಿ ಶ್ರೇಷ್ಠವಾದ ನಿರ್ದೇಶಕರೊಬ್ಬರು, ನಾನು ಅವ್ರ ಜೊತೆ ಕೆಲವು ಫಿಲ್ಮ್ಸ್ ಮಾಡಿದ್ದೀನಿ. ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾರೆ ಸರ್, ಸಿಸ್ಟಮ್ಯಾಟಿಕ್ ಸರ್. ನಿಮ್ಮ ತರ ಸಿಸ್ಟಮ್ಯಾಟಿಕ್ ಆಗಿ ಮಾಡೋರು ಕರೆಕ್ಟ್ ಟೈಮ್ ಅಲ್ಲಿ ಮುಗಿಸೋದು ಒಂದು ಪಿಕ್ಚರ್ನ ಅಷ್ಟು ಚೆನ್ನಾಗಿರುತ್ತೆ ಅವ್ರ ಪ್ಲಾನಿಂಗ್. ಇಲ್ಲ ನಾನು ಅವ್ರ ಜೊತೆ ಸಪ್ತಪದಿ ಅದು ಆ ರೋಲ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಈಗಲೂ ಎಷ್ಟೋ ಜನ ನಾಪಿಸ್ಕೋತಾರೆ. ಪರ್ಟಿಕ್ಯುಲರ್ ಆಗಿ ಇದನ್ನ ಸುಮಾರು ಜನ ಮುಂಚೆನೂ ಹೇಳಿದ್ದಾರೆ. ಇವರು ವಾಯ್ಸ್ ಮಾಡ್ಯುಲೇಷನ್ ಡೈಲಾಗ್ ಡೆಲಿವರಿ ಎಲ್ಲ ಹೇಳ್ಕೊಡೋ ತರ ಅದ್ರಲ್ಲಿ ಒಂದು 1 or 2% ನಾವು ಮಾಡ್ಬಿಟ್ರೆ ಸಾಕು. ಡೆಫಿನೆಟ್ಲಿ ಇದೆಲ್ಲ ನಂಬೇಡಿ, ಇದು ರೀಲ್, ಇದು ಇದೆಲ್ಲ ರೀಲ್. ನೀವೇನೀಗ ಆಕ್ಷನ್ ಕಟ್ ಹೇಳಲಿಲ್ಲ ಆ ಥರ ಮಾಡೋದಕ್ಕೆ. ನನಗೊಂದು ಸಂತೋಷ ಏನಂತಾರೆ, ನಾನು ಪುಟ್ಟ ಹುಡುಗಿಯಾಗಿ ನೋಡಿದ ಸುಧಾ ಇವತ್ತಿನ ದಿವಸ ಇಷ್ಟು ದೊಡ್ಡ ಉನ್ನತವಾದ ಕಲಾವಿದೆಯಾಗಿ ಮೆರೆದಿದ್ದಾರೆ. ನಾವು ಏನು ಆಸೆ ಪಡ್ತೀವಿ ಅಂದರೆ ನಮ್ಮ ಅಳಿಯ ಫಾರಿನಲ್ಲಿ ಇದ್ಬಿಡ್ಲಿ, ಅಮೇರಿಕಲ್ಲಿ ಕಳಿಸ್ಬೋಣ, ಲಂಡನ್ಗೆ ಕಳಿಸ್ಬೋಣ, ಇದನ್ನು ಕಳಿಸ್ಬೋಣ, ಅಲ್ಲಿಗೆ ಕಳಿಸ್ಬೋಣ ಅಂತಾರೆ. ಆದರೆ ಕರೆಕ್ಟಾಗಿ ಅವ್ನು ಯಾರು ಏನು ಅಂತ ಫಿಲ್ಟರ್ ಮಾಡ್ದೇನೆ ಮದುವೆ ಮಾಡಿಬಿಡ್ತೀವಿ, ಮಾಡಿದ್ದಲ್ಲ ಒಂದು ಬಾವಿಗೆ ತಳ್ಳಿಬಿಡ್ತೀವಿ. ಆಮೇಲೆ ಅಲ್ಲಿಂದ ಹಗ್ಗ ಹಾಕಿ ಎತ್ತಕ್ಕೋಸ್ಕರ ಕಷ್ಟಪಡ್ತೀವಿ. ಇಲ್ಲೆಲ್ಲ ಕಷ್ಟಪಟ್ಟಿದ್ದ ಸೊ ಅರುಣ್ ಅವ್ರುಗಳೆಲ್ಲ ಇದ್ದಾರೆ. ಬಟ್ ಎಲ್ಲ ತಕ್ಕೂ ಸುಧಾನ ಅಪ್ರಿಷಿಯೇಟ್ ಮಾಡಬೇಕು. ಶಿ ವಾಸ್ ಬ್ರೇವ್ ಎನಫ್. ಯಾಕೆಂದರೆ ಇವ್ರು ನೋಡಿದ್ರೆ ಒಂದು ಹದಿಬದೆ ಒಳ್ಳೆ ಪತಿವ್ರತೆ ಸಾಧು ಮನೆ ಈ ಥರ ಪಾರ್ಟ್ ಮಾಡೋರಿಗೆ ಆ ಎಕ್ಸ್ಟ್ರಾರ್ಡ್ನರಿ ಮೆಂಟಲ್ ಕರೇಜ್ ಹ್ಯಾಕ್ ಸುಧನ್ಗೆ ಬಂತು, ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ಅದಕ್ಕೆ ನೀವೆಲ್ಲ ಚಪ್ಪಾಳೆ ಕೊಡಬೇಕು ಒಂದು ಸತಿ. ಕರೆಕ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮ್ಮ ಈ ಲಕ್ಷ್ಮಿ ಎಪಿಸೋಡಲ್ಲಿ ಹೇಳಿದ್ರಲ್ಲ ನೀವು ದಿನಾಲೂ ಒಂದು ಹಾಡಾಡ್ತೀರಿ ಹೆಂಡತಿ, ಸುಧಾ ಕೇಳಿಲ್ಲ ಈ ಹಾಡು ಹೇಳ್ಬಿಟ್ಟು ರಸ್ತೆಯಲ್ಲಿ ಎಲ್ಲರೂ ಕೂಡ ಏನೇನೋ ಕಲ್ಪನೆ. ಸುಧಾ ಕೇಳಿಲ್ವಂತೆ ಸರ್, ಅಮೆರಿಕಾ ಕೇಳಿದೆ ಆದ್ರೆ ಲೈವ್ ಕೇಳೋದಕ್ಕೆ. ಹಾಡನ್ನ ಒಂದ್ಸಲ ಎಲ್ಲ ಕಾಯ್ತಾ ರಮೇಶ್ ಇಷ್ಟು ಬ್ಯಾಡ್ ಇಸಿ. ಇಲ್ಲ ಇಲ್ಲ ಇಲ್ಲ, ಪ್ಲೀಸ್ ಸರ್ ಪ್ಲೀಸ್. ಕಾಣದಿರೆ ನೋಡುವ ಆಸೆ, ನೋಡುತ್ತಿರೆ ಸೇರುವ ಆಸೆ, ಸೇರಿದರೆ ಚಿನ್ನ ನಿನ್ನ ಕೆಂಪಾದ ಚಂದುಟಿಯ ಆಸೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಒಂದ್ ಕಡೆ ಅಫ್ಕೋರ್ಸ್ ಚಪ್ಪಾಳೆ, ಹೆಸರು, ಈ ಜನಮಾನ್ಯತೆ ಅದೆಲ್ಲ ಸಿಗ್ತಾ ಇರುತ್ತೆ. ಇನ್ನೊಂದ್ ಕಡೆ ಯು ಆರ್ ಮಿಸ್ಸಿಂಗ್ ಸ್ಕೂಲ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಇನ್ನೊಂದು ನಡೀತದೆ. ಹೇಗೆ ನಡೀತದೆ? ಹೌ ವಾಸ್ ದಟ್? ಅಂದ್ರೆ ಆಗ ಈ ತರ ಎಕ್ಸ್ಪೋಜರ್ ಇತ್ತಿಲ್ಲ. ಅಫ್ಕೋರ್ಸ್ ಪೇಪರಲ್ಲೆಲ್ಲ ಆರ್ಟಿಕಲ್ಸ್ ಬಂದಿತ್ತು. ಐ ಗಾಟ್ ಗುಡ್ ರೆಕಗ್ನಿಷನ್ ದಟ್ ವೇ ಅಂಡ್ ಆಲ್. ಸ್ಕೂಲಲ್ಲಿ ಎಲ್ಲರೂ ಹೇ ವಿಚ್ ಮೂವಿ ಯು ಆರ್ ಡೂಯಿಂಗ್ ಅಂತ ಅಥವಾ ಲೀವ್ಗೆ ಅಪ್ಲೈ ಮಾಡಿದ್ರೆ ಟೀಚರ್ಸ್ಗಳು ಕೇಳೋರು. ಬಟ್ ಅಷ್ಟೇ ಮನೆಗೆ ಬಂತು ಅಂತಂದ್ರೆ ನಾರ್ಮಲ್, ನೋ ಪ್ಯಾಂಪ್ರಿಂಗ್. ಬಟ್ ಆನಂದ್ ಅಷ್ಟು ದೊಡ್ಡ ಹಿಟ್ ಆಗ್ಬಿಟ್ಟಿದೆ ಆ ಟೈಮಲ್ಲಿ. ನೀವು ರಸ್ತೆಯಲ್ಲಿ ಎಲ್ಲೇ ಹೋದ್ರೆ ನಿಮ್ಮನ್ನು ಗುರುತಿಡ್ತಾ ಇದ್ರಂತೆ. ಆ ಟೈಮಲ್ಲಿ ಮತ್ತೆ ಸ್ಕೂಲ್ಗೆ ಹೋಗ್ಬೇಕು ನೀವು ಯೂನಿಫಾರ್ಮ್ ಹಾಕೊಂಡು. ಏನಾಗ್ತಿದೆ ಆ ಟೈಮಲ್ಲಿ? ಓ ಮೈ ಗಾಡ್, ಅದೊಂಥರ ಒಂದು ಅಡ್ವೆಂಚರ್ ತರ ದಿನ. ಸ್ಕೂಲ್ ಬಿಡೋ ಟೈಮಲ್ಲಿ ಎಲ್ಲ ಸ್ಕೂಲ್ ಮುಂದೆ ಕಾಂಪೌಂಡ್ ಮೇಲೆ ಎಲ್ಲ ಜನ ಏನು ಆಟೋಗ್ರಾಫ್ ಕೇಳೋದೇನೋ, ನನಗೆ ತುಂಬ ಹಿಂಸೆ ಆಗೋದು. ಆಮೇಲೆ ನನ್ನ ಕ್ಲಾಸ್ ರೂಮು ರೋಡ್ ಸೈಡ್ಗೆ ಇತ್ತು. ಸೊ ಕಲ್ಲು ಹೊಡೆಯೋರು, ಪೇಪರಲ್ಲಿ ಅದೇ ಕಲ್ಲು ಇಟ್ಬಿಟ್ಟು ಎಸೆಯೋದು, ತುಂಬಾನೇ ಆ ಥರ ನ್ಯೂಸೆನ್ಸ್ ಆಗೋಗ್ತಾ ಇತ್ತು. ಆಮೇಲೆ ಫೈನಲಿ ದ ಹೆಡ್ ಮಿಸ್ಟ್ರೆಸ್ ಕಾಲ್ಡ್, ಹೆನ್ಸೆಟ್ ಕರ್ಕೊಂಡೋಗಿ. ಎಲ್ಲರೂ ಸ್ಕೂಲ್ಗೆ ಯೂನಿಫಾರ್ಮ್ ಹಾಕೊಂಡು ಹೋದ್ರೆ ಮೇಡಮ್ ಅವ್ರು ಇದಾಕೊಂಡು ಹೋಗ್ತಿದ್ರಂತೆ. ಅಯ್ಯೋ ಇನ್ಫ್ಯಾಕ್ಟ್ ಹೇಗಾದರೂ ಮಾಡಿ ಸ್ಕೂಲ್ ಅಟ್ಲೀಸ್ಟ್, ಯಾಕೆಂದ್ರೆ ನಮ್ಮ ಅಮ್ಮಂಗೆ ಆಸೆ ಇತ್ತು ಅಟ್ಲೀಸ್ಟ್ ಒಂದು 10th ಆದರೂ ಕಂಪ್ಲೀಟ್ ಆಗಲಿ ಅಂತ. ಸೊ ಅದರಿಂದ ಏನು ಮಾಡಿದ್ವಿ, ಶಿವಾಜಿನಗರಕ್ಕೆ ಹೋಗಿ ಒಂದು ಬುರ್ಕಾ ಕೊಂಡ್ಕೊಂಬಂದ್ವಿ. ಕೊಂಡ್ಕೊಂಬಂದು ಒಂದೆರಡು ದಿನ ಬುರ್ಕಾನೂ ಹಾಕಿ ಎಲ್ಲ ಒಂಥರ ವಿಚಿತ್ರವಾಗಿ ನೋಡೋರು. ಇವನು ಮುಂದೆ ಕೂತಿರೋನು ಯಾವನೋ ಆ ಥರ ಕಾಣಿಸ್ತಾ ಇಲ್ಲ, ಹಿಂದೆ ನೋಡಿದ್ರೆ ಒಂದು ಬುರ್ಕಾ ಹಾಕ್ಕೊಂಡಿರೋ ಹುಡುಗಿ ಕೂತಿದೆ ಅಂತ. ಅದಾದ್ಮೇಲೆ ಅಫ್ಕೋರ್ಸ್ ದಟ್ ಬುರ್ಕಾ ಆಲ್ಸೋ ವಾಸ್ ಯೂಸ್ಡ್ ಎಕ್ಸ್ಟೆನ್ಸಿವ್ಲಿ. ಯಾಕೆಂತಂದ್ರೆ ಸಿನಿಮಾ ರಿಲೀಸ್ ಆದ್ರೆ ಸಾಕು ಎಲ್ಲರೂ ಹೋಗ್ತಾ ಇದ್ವಿ ಸಿನಿಮಾಗೆ. ಸೊ ಇವಳು ಬುರ್ಕಾನಲ್ಲಿ ರೋಳು. ಸೊ ಆಡಿಯನ್ಸ್ ಮಧ್ಯಾಹ್ನ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡಬೇಕು ಅನ್ನೋದೊಂದು ಆಸೆ ಇರೋದು. ಸೊ ಹಾಗಾಗಿ ಅದನ್ನ ಮಾಡ್ತಾ ಇದ್ವಿ. ನೋಡಿ ನಿಮ್ಮ ಯೂನಿಫಾರ್ಮ್ ಮತ್ತೆ ನಿಮ್ಗೆ ಬಂದಿದೆ. ಓ ಥ್ಯಾಂಕ್ ಯು ಸೋ ಮಚ್. ನೀವು ಫೈಲ್ ನೋಡಿದಾರೆ ನೋಡ್ಬೋದು. ಎಸ್ ಓಕೆ, ನೀವು ಈ ಬುರ್ಕಾ ಹಾಕೊಂಡು ಹೋಗ್ತಿದ್ದಂತ ಸ್ಕೂಲು ನಿಮ್ಮ ಬಗ್ಗೆ ಏನು ಹೇಳುತ್ತೆ ನೋಡಿ. ಹಾಯ್ ಜಯಶ್ರೀ. ಹಾಯ್ ಜಯಶ್ರೀ. ಓ ಮೈ ಗಾಡ್, ನೆನಪಿದೆಯಾ ನಾವೆಲ್ಲ ಒಟ್ಟಿಗೆ ಕ್ಲಾಸಲ್ಲಿ ಕೂತ್ಕೊತಾ ಇದ್ವಿ. ನಮ್ಮ ಗ್ರೂಪಲ್ಲೆಲ್ಲ ನೀನು ತುಂಬ ಸ್ಮಾರ್ಟ್ ಆಗಿದ್ದು, ಬೆಳ್ಳಗಿದ್ದಿದ್ದು, ತೆಳ್ಳಗಿದ್ದಿದ್ದು. ಯು ಆರ್ ವೆರಿ ಟಾಲ್ ಆ್ಯಂಡ್ ಆಲ್ ಆಫ್ ಅಸ್ ವಿ ಆರ್ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು. ಸ್ಪೋರ್ಟ್ಸಲ್ಲಿ ಆ್ಯಕ್ಚುಲಿ ನೀನು ಬಂದರೆ ಎವ್ರಿ ಟೈಮ್ ವಿ ಯೂಸ್ ಟು ಫಿಯರ್ ನೀನ್ಗೆ ಫಸ್ಟು ರನ್ನಿಂಗಲ್ಲಿ ಅಂತ. ವಿ ಆಲ್ ಯೂಸ್ ಟು ಸೇ ಓಕೆ ಸೆಕೆಂಡ್ ಆ್ಯಂಡ್ ಥರ್ಡ್ಗೆ ನಾವು ಫೈಟ್ ಮಾಡಬೇಕೀಗ ನೆಕ್ಸ್ಟು ಅಂತ. ಜಯಶ್ರೀ ನಿಂಗೆ ನೆನಪಿದೆಯಾ? ಪ್ರಭಾ ಮೇಡಮ್ ಕ್ಲಾಸು ಮತ್ತು ಶಂಶಾದ್ ಮೇಡಮ್ ಕ್ಲಾಸು ಅವರೆಲ್ಲ ನಮಗೆ ತುಂಬ ಹೊಡಿತಾ ಇದ್ರು. ನಾವೇನಾದರೂ ಹೋಮ್ವರ್ಕ್ ಮಾಡಿಲ್ಲ ಅಂದರೆ ನಕ್ಕಲ್ಸ್ ಮೇಲೆ ಹೇಟ್ ಬೀಳ್ತಾಯಿತ್ತು. ನಮ್ಮ ಜೊತೆಲೇ ನೀನು ಇರ್ತಿದ್ದೆ, ಆದರೆ ನೀನು ಆ್ಯಕ್ಟ್ ಮಾಡಿದ್ದು ನಮ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ. ಆಮೇಲೆ ನಮ್ಮ 7th ಎಕ್ಸಾಮ್ ಟೈಮಲ್ಲೂ ನೀನು ಬಂದಿರಲಿಲ್ಲ. ರಿಸಲ್ಟ್ ದಿವಸ ಗೊತ್ತಾಯಿತು ನೀನು ಆವಾಗ ಹೀರೋಯಿನ್ ಆಗಿದ್ದೆ, ಆನಂದ್ ಪಿಕ್ಚರ್ ಹೀರೋಯಿನು ಅಂತ. ಅವತ್ತೇ ನಂಗೆ ಗೊತ್ತಾಗಿದ್ದು ಯು ಹ್ಯಾಡ್ ಆಲ್ಸೋ ಆ್ಯಕ್ಟೆಡ್. ಎಸ್, ನಿಮ್ಮ ಸ್ಕೂಲ್ ಫ್ರೆಂಡ್ಸ್ ಅನ್ಸುತ್ತೆ ಅವರು. ತ್ರಿವೇಣಿ ಫಸ್ಟ್ ಮಾತಾಡಿದವಳು. ತ್ರಿವೇಣಿ ಆ್ಯಂಡ್ ಸರಸ್ವತಿ. ಓಕೆ, ಅವಾಗೆಲ್ಲ ಸ್ಕೂಲಲ್ಲಿ ಕನ್ನಡ ಮಾತಾಡಬಾರ್ದು. ಓ, ಕನ್ನಡ ಮಾತಾಡಬಾರ್ದು? ಮಾತಾಡಬಾರ್ದು, ಕಾನ್ವೆಂಟ್ ಅದು. ಸೊ ಕನ್ನಡ ಏನಾದರೂ ಮಾತಾಡ್ತು ಅಂತಂದ್ರೆ ಪನಿಷ್ಮೆಂಟ್, ನಕಲ್ಸ್ ಮೇಲೆ ಹೊಡೆಯೋರು, ಇಲ್ಲ 5 ಪೈಸಾ ಕಲೆಕ್ಟ್ ಮಾಡೋರು, ಆ ಥರದ್ದೆಲ್ಲ. ಸಂಜೆ ಪ್ರೇಯರ್ ಟೈಮಲ್ಲಿ ಎಲ್ಲರೂ ಬ್ಯಾಗ್ ಹಾಕೊಂಡು ಇನ್ನೇನು ಮನೆಗೆ ಹೊರಡಕ್ಕೆ ರೆಡಿ ಆಗಿತ್ತು ಅಂದ್ರೆ ಬ್ಯಾಗ್ ತೆಗೆದ್ಬಿಟ್ಟು ಬುಕ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಬಿಡೋದು, ಅಥವಾ ಕೆಲವು ಬುಕ್ಸ್ ಎಲ್ಲ ಎತ್ಕೊಂಡ್ಬಿಡೋದು. I mean, honestly, this is the only thing that connects me to my childhood. Come, Bani, Triveni or Bani. Thank you. She was like very silent, of course. Namige gotte aagta irlilla. Illa nam show la rule ide. Just English matar nakkul sal oditivi. Okay, continue mari. 7th ಅಲ್ಲಿ ಅಷ್ಟಿರಲಿಲ್ಲ ಅವಳು. 7th ಅಲ್ಲಿ ಎಕ್ಸಾಮ್ಗೂ ಬಂದಿರಲಿಲ್ಲ. ನನಗೆ ಐ ವಾಸ್ ಸರ್ಪ್ರೈಸ್ಡ್, ಯಾಕೆ ಎಕ್ಸಾಮಿಗೆ ಬಂದಿಲ್ಲ. ಮತ್ತೆ ರಿಸಲ್ಟ್ ಬಂದಾಗ್ಲೂ ಒನ್ಲಿ ಆನ್ ದಟ್ ಡೇ ನಮ್ಗೆ ಗೊತ್ತಾಗಿದ್ದು ಶಿ ಇಸ್ ಬಿಕಮ್ ಎ ಹೀರೋಯಿನ್ ಅಂತ. ನೀವು ಮಾತಾಡ್ತೀರಿ, ಶುರು ಮಾಡಿ ನೀವು. ಸೊ ಅವತ್ತು ಗೊತ್ತಾಯಿತು ನಮಗೆ ಅವಳು ಹೀರೋಯಿನ್ ಆಗಿದ್ದಾಳೆ ಅಂತ. ಸೊ ಇಟ್ ವಾಸ್ ರಿಯಲಿ ನಮಗೆ ತುಂಬ ಖುಷಿ ಆಯಿತು. ನಾವು ವಿ ಆರ್ ವೆರಿ ಪ್ರೌಡ್ ಆಫ್ ಹರ್. ಆನಂದ್ ಚಿತ್ರ ರಿಲೀಸ್ ಆಗಿದ್ದು ನೀವೆಲ್ಲ ಥಿಯೇಟರ್ ಹೋಗಿ ನೋಡಿದ್ದೇನೆ ನೆನಪಿದೆ? ಕರೆಕ್ಟ್ ಕರೆಕ್ಟ್. ನಾವೊಂದು ಗ್ರೂಪ್ ಎಲ್ಲರೂ ಒಂದು 10 ಜನ ಆನಂದ್ ಥಿಯೇಟರ್ ರಿಲೀಸ್ ಆಗಿದೆ ಅಂತ ಎಲ್ಲರೂ ಒಟ್ಟಿಗೆ ಹೋಗಿ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ರೈಟ್, ಒಂದು ಮುಂಜಿ ಫಂಕ್ಷನ್ಲಿ ಪಾರ್ವತಮ್ಮನವರು ನಿಮ್ಮನ್ನು ನೋಡಿದ್ರು, ಅಲ್ಲಿಂದ ನೀವು ಹೀರೋಯಿನ್ ಆಗ್ಬೋದು ಅಂತ ಅವ್ರಿಗೆ ಅನ್ನಿಸ್ತು, ನಿಮ್ಮನ್ನು ಆನಂದ್ಗೆ ಆಯ್ಕೆ ಮಾಡಿದ್ರು, ನಿಮ್ಮ ಸುಧಾರಣೆ ಅಂತ ಅವರೇ ಹೆಸರಿಡ್ತಾರೆ, ಆಮೇಲೆ ಆನಂದ್ ಶುರು ಆಗುತ್ತೆ. ನಮ್ಮ ವೀಕೆಂಡ್ 10ರಲ್ಲಿ ಮುಂದೆ ಏನು ಕಾದಿದೆ ನೋಡಿ. ವುಡ್ ಹೌಸ್ ಇದೆ, ಕೊಡ್ಲಾ? ಮೇಡಮ್, ನಾನ್ ಕೇಳ್ತಿರೋದು ಓ ಹೆನ್ರಿ ಶಾರ್ಟ್ ಸ್ಟೋರೀಸ್ ಕಲೆಕ್ಷನ್ ಇದೆಯಾ ಇಲ್ವಾ ಅಂತ. ಮೈ ಡಿಯರ್ ಯಂಗ್ ಮ್ಯಾನ್, ಇದು ವ್ಯಾಪಾರ ಮಾಡೋ ಸ್ಥಳ, ನೀವೇನ್ ಕೇಳಿದ್ರು ನಾವಿಲ್ಲ ಅನ್ಬಾರ್ದು, ಅದು ಅಪಶಕುನ. ಮೇರಾ ಪ್ಯಾರಿ, ನೀನ್ ನೋಡಿ ನಾ ಬಂದೆ ಹಾರಿ, ಯು ಆರ್ ರಿಯಲಿ ಮೈ ಡ್ರೀಮ್ ಕಿಶೋರಿ. ಹೂ ದ ಹೆಲ್ ಆರ್ ಯು? ಮಜ್ನು. ಐ ಲವ್ ಯು, ನನಗೊಂದು ಮುತ್ತು ಕೊಡ್ತೀಯಾ ಅಂತ ಕೇಳಿದಾಗ ನಿಂಗೆ ಅದು ಇಷ್ಟ ಆಗ್ತದ್ರೆ ಐ ವಿಲ್ ಎಂಬ್ರೇಸ್ ಯು ಅಂತ ಹೇಳಿ. Who are you? Your father-in-law, sir. Your son-in-law, father-in-law. Mary, my dear Mary, look, look, Mary. Sir. ಸರ್, ಚೈಲ್ಡ್ ಲೇಬರ್ ಸರ್ ಇದು. 12 ವರ್ಷದ ಮುದುಕಿ, 20 ವರ್ಷದ ಮುದುಕ, ಅವರಿಬ್ರು ಲವ್ ಸ್ಟೋರಿ ಮಾಡಿದಿರಿ. ಸೊ ಸ್ವೀಟ್ ಯು ಲುಕ್ಸ್ ದೇ. ಅವಾಗ ಇಷ್ಟೆಲ್ಲ ಲಾಸ್ ಇರಲಿಲ್ಲ, ಸೊ ಹಾಗಾಗಿ ಎಲ್ಲ ತಪ್ಪು ನಡೀತಾಯಿತ್ತು. 50 ವೀಕ್ಸ್ ಕಂಪ್ಲೀಟ್ ಆಗಿತ್ತು. ಯಾ, ಆಕ್ಚುಲಿ ಆನಂದ್ ಸಿನಿಮಾ ಈಗಲೂ ನೋಡಿದ್ರು ನನ್ಗೊಂಥರ ಮುಜುಗರ ಆಗುತ್ತೆ. ಐ ಫೀಲ್ ಐ ಲುಕ್ ಸೋ ವಿಯರ್ಡ್. ನೀಲಮೇಘ ಸಾಂಗ್ ಶೂಟ್ ಮಾಡುವಾಗ ಒಂದು ಶಾರ್ಟಲ್ಲಿ ಐ ಸ್ಟಿಲ್ ರಿಮೆಂಬರ್, ನಾನು ಹಿಂಗೆ ಮರದ ಹತ್ರ ನಿಂತಿದ್ದೀನಿ, ಶಿವಣ್ಣ ಹಿಂದಿಂದ ಬಂದ್ಬಿಟ್ಟು ಇಲ್ಲಿ ಪುಟ್ ಇಸ್ ಆರ್ಮ್ ಅರೌಂಡ್ ಮೈ ಶೋಲ್ಡರ್. ಅದಕ್ಕೆ ಹಿಂಗೆ ಅನ್ಬೇಕು, ಅದು ಹಿಂಗೆ ಅನ್ಬೇಕು, ನನಗೆ ಅಚ್ಚ ಆಗಿಲ್ಲ, ಹಿಂಗಂದೆ. ಅದಕ್ಕೆ ನೋ ನೋ ಡ್ಯಾನ್ಸ್ ಮಾಸ್ಟರ್ ಅಯ್ಯೋ ಅಯ್ಯೋ ಎನ್ನಮ್ಮ ಹಾಕೊಂಡ್ರೆ ಅಂತಲ್ಲ, ಕೈಲಾಸಂ ಡ್ಯಾನ್ಸ್ ಮಾಸ್ಟ್ರು. ಆಮೇಲೆ ಸಿಂಗೀತಮ್ ಕೊನೆಗಂದ್ರು, ಅವರು ನೋಡ್ತಾ ಕೂತಿದ್ರು ದೂರದಿಂದ. ಆಮೇಲೆ ಬಂದ್ಬಿಟ್ಟು ಜಯಶ್ರೀ, ವೆನ್ ಯು ಪುಟ್ಸ್ ಯು ಜಸ್ಟ್ ಕ್ಲೋಸ್ ಯುವರ್ ಐಸ್ ಅಂಡ್ ಡೂ ಲೈಕ್ ದಿಸ್. ಅದು Okay, sir. ಅದನ್ನ ಸ್ಟ್ಯಾಂಡರ್ಡ್ ಮಾಡ್ಕೊಂಡ್ಬಿಟ್ಟೆ. Okay. So anything ಜಾಸ್ತಿ ಇದು ಅಂತಂದ್ರೆ ಸ್ಮೈಲ್ ಮಾಡ್ಬಿಡೋದು, ಕಣ್ಣಿಗೆ ಮುಚ್ಕೊಂಡ್ಬಿಟ್ಟು. So take okay. ಎಷ್ಟು ಚೆನ್ನಾಗಿ ಮಾಡಿದಾಳೆ ಅಂತ. So nice. Right. ಅಲ್ಲಿಂದ ಆಫ್ ಕೋರ್ಸ್ ಬೇರೆ ಬೇರೆ ಚಿತ್ರಗಳು ಮಾಡ್ತೀರಿ. ನಾನು ನಿಮ್ಮ ಜೊತೆ ಮಾಡೋದು ಚಿತ್ರಗಳನ್ನ ಬಹಳ ಎಂಜಾಯ್ ಮಾಡಿದ್ದೀನಿ. ವೆದರ್ ಇಸ್ ಪಂಚಮವೇದ ಇರ್ಬೋದು, ಶ್ರೀಗಂಧ ಇರ್ಬೋದು, ಅರಗಣಿ ಇರ್ಬೋದು. ಇವತ್ತಿಗೂ ಅರುಣ್, ಪಂಚಮವೇದ ಟಿವಿಯಲ್ಲಿ ಬಂದಾಗಲ್ಲ ಇಷ್ಟು ವರ್ಷಗಳ ನಂತರ ಜನ ಅದ್ರ ಬಗ್ಗೆ ಒಂದು ಮೆಸೇಜ್ ಮಾಡ್ತಾರೆ. ಆ ಕ್ಲೈಮ್ಯಾಕ್ಸು, ಇವ್ರು ಮಾಡಿದಂಥ ರೀತಿ, ಒನ್ ಆಫ್ ದಿ ಬೆಸ್ಟ್ ಆನ್ ಸ್ಕ್ರೀನ್ ಪೇರ್ಸ್ ಆಗಿತ್ತು ಆ ಟೈಮಲ್ಲಿ. ಥ್ಯಾಂಕ್ಸ್ ಫಾರ್ ಆಲ್ ದ್ಯಾಟ್. ಓಕೆ, ನಾವಿಬ್ರು ಒಬ್ಬರಿಗೆ ಥ್ಯಾಂಕ್ ಮಾಡಬೇಕು. ಅವ್ರು ಬಂದಿದ್ದಾರೆ, ಸ್ವಾಗತಿಸಿ. ವೆಲ್ಕಮ್. ಬನ್ನಿ ಸರ್. Thank you, thank you, thank you. Namaskara, thank you so much. Bani sir, namma Panchamaveda Aragini Shrigandha ಚಿತ್ರದ ನಿರ್ದೇಶಕರು PH ವಿಶ್ವನಾಥ್ ನಮ್ಮ ಜೊತೆ ಇದ್ದಾರೆ. ಕೂತ್ಕೊಳ್ಳಿಸಿದ್ದಾರೆ. ಎಸ್ ಸರ್, ಏನು ಹೇಳೋದು, ನಿಮ್ಮಿಬ್ಬರನ್ನು ಎದುರುಗಡೆ ನಿಂತ್ಕೊಂಡು ಸ್ವಲ್ಪ ಅಲ್ಲಿ ನಿಂತ್ಕೊಳ್ತೀನಿ ನೋಡ್ತಾ ಇರೋದು ನನಗೊಂದು ತುಂಬಾ ಇಲ್ಲ. ಏನಿಲ್ಲ, ಸುಮ್ಮನೆ ಮತ್ತೆ ಪಂಚಮವೇದ ರೀಮೇಕ್ ಮಾಡೋಣ ಅನ್ಕೊಂಡ್ವಿ, ಅದೇ ರೋಲ್ ಮಾಡೋಣ ಅಂತ ಮಾಡಬಹುದು. ಬಟ್ ಇವತ್ತು ನಾನು ಪಂಚಮವೇದಾಗ್ಲಿ, ಶ್ರೀಗಂಧ ಆಗಲಿ, ಅರಗಿಣಿ ಆಗಲಿ, ಈ ಚಿತ್ರಗಳು ತುಂಬಾ ಪ್ರಶಂಸೆಗೆ ಒಳಗಾಗಿದ್ದಂಥದ್ದು. ನನಗೆ ಕೂಡ ತುಂಬಾ ಹೆಸರನ್ನು ತಂದುಕೊಟ್ಟಿದ್ದು. ಸೊ ನಾನು ಮತ್ತೆ ನನ್ನ ತಂತ್ರಜ್ಞರು ಸೇರಿ ನಾವೆಷ್ಟು ಕಾಂಟ್ರಿಬ್ಯೂಟ್ ಮಾಡಿದೀವೋ ಅಷ್ಟೇ ಕಾಂಟ್ರಿಬ್ಯೂಷನ್ ನೀವು ಇವರಿಂದಾನು ಇದೆ. ನಿಮ್ಮ ಕಾಂಟ್ರಿಬ್ಯೂಷನ್ ಇಂದ ಆ ಸಿನಿಮಾಗಳು ಅಷ್ಟು ಒಳ್ಳೆ ಸಿನಿಮಾಗಳಾಯಿತು. ಸೊ ವಿಶ್ವನಾಥ್ ಇವತ್ತೇನಾಗಿದ್ದಾರೆ ಅಂತಂದ್ರೆ ಅದು ರಮೇಶು ಮತ್ತೆ ಸುಧಾರಾಣಿ ಜೊತೆ ಜೊತೆಗೆ ಸೇರ್ಕೊಂಡೇ ಆಗಿರೋಂಥದ್ದು. ಆಕ್ಚುಲಿ ಸುಧಾರಾಣಿಗೆ ಒಂದು ಕಲಾವಿದೆ ಅನ್ನೋ ಒಂದು ಹೆಸರು ಬರೋದಕ್ಕೆ ಡೆಫಿನೆಟ್ಲಿ ಇವರೇ ಕಾರಣ. ನೋಬಡಿ ಎಲ್ಸ್. ಅಫ್ಕೋರ್ಸ್ ಪಂಚಮವೇದ, ಏಕೆಂದ್ರೆ ಅದಕ್ಕೆ ಮುಂಚೆ ನಾನು ಯಾವುದೋ ಆ ಥರ ಒಂದು ಎಷ್ಟು ವೇರಿಯೇಷನ್ ಇರೋಂಥ ರೋಲ್ ನಾನು ಮಾಡೇ ಇತ್ತಿಲ್ಲ. ಥ್ಯಾಂಕ್ ಯು ಸರ್. ಬನ್ನಿ ಬನ್ನಿ. ಥ್ಯಾಂಕ್ ಯು ಫಾರ್ ಕಮಿಂಗ್. ಹಲೋ ಸುಧಾ, ಬ್ರೇಕ್ ಮುಗಿದು ಇನ್ನು ಟಚ್ ಅಪ್ ಮಾಡ್ತಿಲ್ಲ. ಕ್ಯಾಮ್ರಾಸ್ ಬ್ಯಾಕ್. ಓಕೆ ಓಕೆ ಓಕೆ. ಕಾಯಿಸುವ ಹುಡುಗಿಯರ ಶೋಗೆ ಕರೆಯಬಾರದು, ಹೋಗೆ ಬಂದ ಹುಡುಗಿಯರು ಶೋಕಿ ಮಾಡಬಾರದು. ಶೋಕಿ ಅಂದರು, ವೇಟಿಂಗ್ ಅಂದರು, ನಮ್ಮ ಸುಧಾರಾಣಿಯಲ್ಲವೇ, ನಮ್ಮ ಸುಧಾರಾಣಿಯಲ್ಲವೇ. ಸಮ್ಮರಲ್ಲಿ ಫ್ಯಾನ್ ಆಫ್ ಮಾಡೋದು ನ್ಯಾಯವೇನು? ಟಚ್ ಅಪ್ ಮಾಡ್ಕೋತಾ ಇರುವಾಗ ಶೋ ಸ್ಟಾರ್ಟ್ ಮಾಡಬಹುದೇನು? ಟೈಮ್ ಕೊಡ್ದಿದ್ರು, ಟಚ್ ಅಪ್ ಮಾಡಕ್ ಮುಂಚೆನೆ ಕ್ಯಾಮ್ರಾ ಆನ್ ಮಾಡಿದ್ರು. ರಮೇಶ್ ಅಲ್ಲವೇನು? ವೀಕೆಂಡ್ ಇಷ್ಟ ನನಗೆ ಅಲ್ವೇನು? ನಿಮ್ಮ ಈ ಧ್ವನಿ, ಅಯ್ಯೋ ಪ್ಲೀಸ್ ಪ್ಲೀಸ್ ಸ್ವಲ್ಪ ಇಲ್ಲ. ಅದೆಲ್ಲ ಹೇಳಿದಿರಿ. ನಾನು ಈ ಡಬ್ಬಿಂಗ್ ಮಾಡಿದ್ರಲ್ಲ ಫಿಲ್ಮ್ಸ್, ಅದ್ರ ಬಗ್ಗೆ ಮಾತಾಡಕ್ಕೆ ಬಂದಲ್ಲ. ಅಯ್ಯೋ ಅದೇ ಹೇಳೋದಲ್ಲ, ನನಗೆ ನನ್ನ ವಾಯ್ಸ್ ಕೇಳಕ್ಕೆ ಇಷ್ಟ ಇಲ್ಲ. ಯು ಹರ್ಡ್ ಮೈ ಸಿಂಗಿಂಗ್ ಅಲ್ಲ? ನನ್ನ ಸಿನಿಮಾಗಳಿಗೆ ನಾನು ಡಬ್ಬಿಂಗ್ ಮಾಡ್ಕೊಂಡ್ರು ನನ್ನ ವಾಯ್ಸ್ ನನಗೆ ಯಾವತ್ತೂ ಇಷ್ಟ ಆಗಿಲ್ಲ. ಆದ್ರೂ ಎಷ್ಟೊಂದು ಜನ ನನ್ನ ಕೈಲಿ ಬೇರೆ ನಾಯಕಿಯರಿಗೆ ಡಬ್ಬಿಂಗ್ ಮಾಡಿಸಿದ್ದಾರೆ. ಅಯ್ಯೋ ಅದು ಯಾಕೆ ಅಂತ ಗೊತ್ತಿಲ್ಲ. ಓಕೆ, ನಮ್ಮ ಚಿತ್ರರಂಗದ ಗೆಳೆಯರು ನಿಮ್ಮ ಬಗ್ಗೆ ಅವ್ರು ಏನು ಮಾತಾಡಿದ್ದಾರೆ ನಮ್ಮ ವೀಕೆಂಡ್ ಟೆಂಟಲ್ಲಿ ನೋಡಿ. ಹಾಯ್ ಸುಧಾ, ನಮಸ್ಕಾರ. ಹಲೋ ಸುಧಾ, ನಮಸ್ಕಾರ. ಸುಧಾರಾಣಿ ಅವರೇ, ಹಾಯ್ ಸುಧಾ. ಸುಧಾರಾಣಿ ಅಂದ ಕೂಡಲೇ ನನಗೆ ನಮ್ಮನೆ ಮಗು ಏನು ಅಂತ ಅನಿಸುತ್ತೆ. ಮೊದಲನೇ ಚಿತ್ರ ನೋಡಿನೇ ನಾನು ಅವಳ ಅಭಿನಯ ಕಂಡು ಮರಳಾಗಿ ಹೋಗ್ಬಿಟ್ಟಿದ್ದೆ. ಆಟ ಆಡ್ಕೊಂಡಿರೋ ವಯಸ್ಸಲ್ಲಿ ಇಂಥ ಒಂದು ಅಭಿನಯ ಕೊಡೋಕ್ಕೆ ಸಾಧ್ಯನಾ ಅಂತ ಅಂದ್ಬಿಟ್ಟು. ನಮ್ಮ ರಮೇಶ್ ಎದುರುಗಡೆ ನೀವು ಕುತ್ಕೊಂಡು ಮಾತಾಡ್ತಾ ಇದ್ದೀರಾ. ಈಗ ನಾನು ಪಂಚಮವೇದ ಚಿತ್ರ ನೋಡಿದ ಹಾಗೇ ಇದೆ. ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ, ನನ್ನ ಹೀರೋಯಿನನ್ನು ರಮೇಶ್ ಅವ್ರಿಗೆ ತೊಗೊಂಡು ಹೋಗ್ಬಿಟ್ರಲ್ಲ, ನನಗೆ ತಡ್ಕೊಳಕ್ಕಾಗ್ತಿಲ್ಲ. ನಾವಿಬ್ಬರು ಸಂಭಾವಾಮಿ ಚಿತ್ರದಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ನಮ್ಮಿಬ್ರಿಗೂ ಒಂದೇ ವೆಹಿಕಲ್ ಅರೇಂಜ್ ಮಾಡಿದ್ರು. ನಾನು ಮನೆಗೆ ಬಂದು ನಿನ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ನೀನು ಸ್ಕೂಲ್ ಮುಗಿಸಿ ಸ್ಕೂಲ್ ಯೂನಿಫಾರ್ಮ್ ಚೇಂಜ್ ಮಾಡಿಕೊಂಡು ಶೂಟಿಂಗ್ ಬರ್ತಾ ಇದ್ದೆ. ಆವಾಗಲಿಂದ ನೀನು ನೋಡಿದ್ದೀನಿ, ಯು ಆರ್ ದಿ ಸೇಮ್ ಪರ್ಸನ್, ಯಾವಾಗಲೂ ಹಾಗೇ ಇದೆಯಾ. ನಾನು ವಿಲನ್ ಪಾತ್ರ ಮಾಡ್ತೀನಿ, ನೀನು ಹೀರೋಯಿನ್ ಪಾತ್ರ. ಅಲ್ಲಿ ನಾವು ರೇಪ್ ಸೀನ್ ಮುಗಿಸ್ಬಿಟ್ಟು ಮತ್ತೆ ವಾಪಸ್ ನನ್ನ ಜೊತೆಯಲ್ಲಿ ನಿನ್ನ ಕಾರು ಕಳಿಸ್ತಾ ಇದ್ದು ಮನೇಲಿ ಡ್ರಾಪ್ ಮಾಡೋದಕ್ಕೆ. ನಮ್ಮ ಕಲಾವಿದರ ಜೀವನ ಹಾಗೇ ಇರುತ್ತೆ. ನಂಬಿಕೆಗಳು, ಪ್ರೀತಿ ನಮ್ಮಲ್ಲಿ ಪಕ್ವತ ಪಡೆಯೋದಕ್ಕೆ ಒಂದು ಮಾದರಿ ಆಗುತ್ತೆ ಈ ಸ್ನೇಹ ಎಲ್ಲ. ನಾವಿಬ್ರು ಜೊತೆಯಲ್ಲಿ ಪ್ರೀತಿ, ಪ್ರೇಮ, ಪ್ರಣಯ, ನವಶಕ್ತಿ ವೈಭವ. ನವಶಕ್ತಿ ವೈಭವ ವಿ ಎಂಜಾಯ್ಡ್ ಅನ್ಸುತ್ತೆ. ಕ್ಲೈಮ್ಯಾಕ್ಸ್ ಸಾಂಗ್ ಎಲ್ಲರೂ ದೇವಿ ಗೆಟಪ್ಗಳಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ದು. Sudha Andre created a special place for yourself. You have, a special niche that you've carved, which is really, really nice. Malleshwaradalli, Hasiru Jasti Rodrinda, Hasiru Hege Beauty Kanate, Aderiti Sudarani Oru, Ivatin Orgo could have beauty Agidere, Alva Kanaka, Noor Varsha, Noor on the Varsha, Chennai Badako, Namaskara. ಇನ್ನೊಬ್ರು ನಿಮ್ಮ ಕೋ ಆರ್ಟಿಸ್ಟ್ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಬಂದಿದ್ದಾರೆ. ಸ್ವಾಗತಿಸಿ. ಅರೆ ವಾ, ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ ಸದಾ. ಅಲ್ಲ, ಸುಧಾ ಸುಧಾ ಸುಧಾ. ಆನಂದ್ ಸಿನಿಮಾ ರಿಲೀಸ್ ಆದ್ಮೇಲೆ ನಂಗೆ ಅನ್ಸುತ್ತೆ ಕರ್ನಾಟಕ ಪೂರ್ತಿ ಅವ್ರಿಗೆ ಅಭಿಮಾನಿಗಳಿದ್ರು. ಹೌದು, ಅದ್ರಲ್ಲಿ ನಾನು ಒಬ್ಬ. ಏನೋ ಒಂಥರ ಆ ಫೇಸ್, ಇದು ನೋಡ್ತಾನೆ ಇರಬೇಕು, ಆ ಥರದ್ದು ಒಂದು ಇನ್ನೋಸೆನ್ಸ್, ಮುಗ್ಧತೆ ಇದು. ಆಮೇಲೆ ಹಿಂಗೆ ಏನೋ ಸ್ವಲ್ಪ ಟೈಮ್ ಪಾಸ್ ಆಯಿತು. ನಾನು ಚಿತ್ರರಂಗಕ್ಕೆ ಬಂದೆ. ಉಶ್ ಅನ್ನೋ ಸಿನಿಮಾದಿಂದ ಎಂಟ್ರಿ. ಆಗ ನನಗೆ ಸಿನಿಮಾ ಕಂಪ್ಲೀಟ್ ಆಯಿತು. ನನ್ನ ಸ್ನೇಹಿತ ಗುರುದತ್ ಕಡೆಯಿಂದ ಇವ್ರು ನನಗೆ ಪರಿಚಯ. ಸರಿ, ನಾನು ರಿಕ್ವೆಸ್ಟ್ ಮಾಡಿದೆ, ನಮ್ಮ ಸಿನಿಮಾ ಬಂದು ನೋಡಿ ಪ್ಲೀಸ್, ಹಾಗೆ ಹೇಗೆ ಅಂತ. ಓಕೆ ಬರ್ತೀವಿ ಅಂದ್ರೆ ಪ್ರಸಾದ್ ಇದರಲ್ಲಿ ಸಿನಿಮಾ ನೋಡಿದ್ರು. ಸಿನಿಮಾ ನೋಡುವಾಗ ನಾನು ಸಿನಿಮಾ ನೋಡ್ತಾ ಇಲ್ಲ, ನಾನು ಇವ್ರನ್ನೇ ನೋಡ್ತಾ ಇದ್ದೀನಿ. ಏನು ಅವ್ರದ್ದು ರಿಯಾಕ್ಷನ್, ಯಾರೂ ಇಲ್ಲ, ಬರೀ ಇವ್ರ ಫ್ಯಾಮಿಲಿಗೆ ಮಾತ್ರ ಸಿನಿಮಾ ಹಾಕಿದ್ದಿತ್ತು. ಶಿ ಈಸ್ ಎಂಜಾಯಿಂಗ್ ಮೂವಿ, ಅಲ್ಲಿ ಆಫ್ ಮಾಡ್ತಾರೆ, ಇದು ಹೀಗೆ ಹೀಗೆ ಹೀಗೆ. ಸಿನಿಮಾ ಮುಗಿದ ಮೇಲೆ ಶೂರ್ ಶಾಟ್ ವಿನ್ನರ್, ಈ ಸಿನಿಮಾ ಗೆಲ್ಲುತ್ತೆ ಅಂತೇಳಿ ನನಗೊಂದು ಗ್ರೀಟಿಂಗ್ ಕಾರ್ಡ್ ಬೇರೆ ಕೊಟ್ಟರು ನೆಕ್ಸ್ಟ್ ಡೇ. ಅದು ಇನ್ನೂ ಮಡಗಿದ್ದೀನಿ, ನನ್ನ ಕಾರಲ್ಲೇ ಇದೆ. ಅದಕ್ಕೆ 25 ವರ್ಷ ಆಗಿದೆ. ಶಿ ಬಿಕೇಮ್ ವೆರಿ ಕ್ಲೋಸ್ ಟು ಮೈ ಫ್ಯಾಮಿಲಿ. ನನ್ನ ವೈಫ್ ಜೊತೆ ಅವರ ಒಂದು ಲಿಂಕು, ಏನೇ ಒಂದು ಕಾರ್ಯಕ್ರಮಗಳಾದರೂ ನಾವು ಜೊತೆ. ಹೆಂಗಾಗೋಯ್ತು ಅಂದರೆ, ಫಸ್ಟ್ ಹಿ ವಾಸ್ ಮೈ ಫ್ರೆಂಡ್. He's still my friend. Yeah. I mean, ಆಮೇಲೆ ಆಶಾ, your wife, we became very close friends. Our mother-in-law, father-in-law, so it was almost like one family. So sweet. Thank you so much. Thank you. Right, ನೋಡಿ ಎಂತ ಒಳ್ಳೆ ಎಕ್ಸ್ಪೀರಿಯನ್ಸ್. ಆ ಟೈಮಲ್ಲಿ ಒಂದು 2 days ನಿಮ್ಗೆ ಸಿಗೋದು ಕೂಡ ಕಷ್ಟ ಆಗ್ತಿತ್ತು. ಎಲ್ಲ ಅಷ್ಟು ಬ್ಯುಸಿಯಾಗಿ ಆ್ಯಕ್ಟ್ ಮಾಡ್ತಾ ಇದ್ರಿ. ನಿಮ್ಮ ಅಫ್ಕೋರ್ಸ್ ಭಾಳ ಇಷ್ಟ ಆಗಿರುವಂಥ ವ್ಯಕ್ತಿ ಜೊತೆ ಆ್ಯಕ್ಟ್ ಮಾಡಿದಂಥ ಆ ಚಿತ್ರದ ಬಗ್ಗೆ ಒಂದು ತುಣುಕಿದೆ ನಮ್ಮ ವೀಕೆಂಡ್ 10 ಅಲ್ಲಿ ನೋಡಿ. ನಿನ್ನಂಥ ಮಗಳು ಇಲ್ಲ, ಬಾಳಲ್ಲಿ ನೀನೇ ಎಲ್ಲ. ಅವರು ಪ್ರೀತಿಯಿಂದ ನಿನ್ನಂಥ ಮಗಳು ಇಲ್ಲ ಅಂದ್ರೆ ಛತ್ರಿ ತೆಗೆದು ಮಳೆಯಲ್ಲಿ ನೆನೆಸ್ಬಿಟ್ರಿ ಅವ್ರು. ಇಲ್ಲ, ಸಾಂಗ್ ಅಲ್ಲೂ ಹಾಗೆ ಅಂಡ್ ರಿಯಲ್ ಲೈಫ್ ಅಲ್ಲೂ ಅವರು ನನಗೆ ಎಷ್ಟು ಸಲಿಗೆ ಕೊಟ್ಬಿಟ್ಟಿದ್ರು ಅಂದ್ರೆ, ಈ ಸಾಂಗ್ ಶೂಟಿಂಗ್ ನಡೆಯುವಾಗ ನಾನು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀನಿ, ಅಪ್ಪಾಜಿ ನೀವು ಹಿಂಗ್ ಮಾಡಿ ಅಂತ. ಆಮೇಲೆ ಕರೆದ್ರು ನಮ್ಮಮ್ಮ, ಕರೆದ್ಬಿಟ್ಟು ಸರ್ ಗೊತ್ತೇನದು ಅಲ್ಲ ಸರ್ ಯಾಕೆ ಕೊಟ್ರು, ನಿಂಗೆ ತಲೆ ಬೇಡವಾ, ನೀನು ಅವ್ರಿಗೆ ಹೇಳ್ಕೊಡ್ತಾ ಇದೀಯಾ, ನೀನ್ ತೆಪ್ಪ ಕುತ್ಕೋ, ಅವ್ರು ಹೆಂಗ್ ಮಾಡ್ತಾರೆ ನೋಡ್ಕೋ, ಅವ್ರ ತರ ಅವ್ರು ಹೇಳೋದನ್ನ ನೀನ್ ಕೇಳೋ ಅಂತ. ಸೊ ಆ ಲೆವೆಲ್ಗೆ ಒಂಥರ ಕಂಫರ್ಟ್ ಲೆವೆಲ್. ಅಂಡ್ ನನಗಿದು ಮುಂಚೆ ಗೊತ್ತಿರ್ಲಿಲ್ಲ, ಈಗೊಂದು ಫ್ಯೂ ಇಯರ್ಸ್ ಹಿಂದೆ ಗೊತ್ತಾಯ್ತು. ಭಗವಾನ್ ಅಂಕಲ್ ಹೇಳ್ತಾ ಇದ್ರು, ಈ ಸಿನಿಮಾ ಮಾಡಬೇಕಾದ್ರೆ ಡಿಸ್ಕಷನ್ ನಡಿಬೇಕಾದ್ರೆ, ಅದೇ ಈ ಮಗಳ ಪಾತ್ರ ಅಂತ ಬಂದಾಗ ಅಪ್ಪಾಜಿ ಫಸ್ಟ್ ನನ್ನ ಹೆಸರೇ ಸಜೆಸ್ಟ್ ಮಾಡಿದ್ರಂತೆ, ಇಲ್ಲ ಆ ಮಗುನೇ ಮಾಡಬೇಕು ಅಂತ. ಅದನ್ನ ಕೇಳಿದ್ಮೇಲಂತೂ ದಿಸ್ ಎಂಟೈರ್ ಥಿಂಗ್ ದೇವತಾ ಮನುಷ್ಯ ಅವ್ರ ಜೊತೆ ಮಾಡಿದ್ದು ಆ ಒಂದು ಆ ಖುಷಿ ಅಥವಾ ಎಕ್ಸ್ಪೀರಿಯನ್ಸ್ ಏನಿದೆಯೋ, ಇಟ್ ಇಸ್ ಜಸ್ಟ್ ಮ್ಯಾಗ್ನಿಫೈಡ್ ಟು 1000 ಬಿಲಿಯನ್ ಟೈಮ್ಸ್. ಸೋ ನೈಸ್. ಸುಧಾ ಅವರೇ, 7th ಸ್ಟ್ಯಾಂಡರ್ಡ್ ಅಲ್ಲಿದ್ದ ನೀವು ಹೀರೋಯಿನ್ ಆಗ್ತೀರಿ. ಯುವರ್ ಅ ಚೈಲ್ಡ್ ಟ್ರಾಪ್ಡ್ ಇನ್ ಅ ವುಮನ್ಸ್ ರೋಲ್, ಲಿಟ್ರಲಿ. ಆ ಪ್ರೆಷರ್ಸ್ ಹೇಗಿತ್ತು, ಅದನ್ನ ಹೇಗೆ ಮಾಡ್ತಾ ಇದ್ರಿ? ಇನಿಷಿಯಲ್ ಡೇಸ್ ಅಲ್ಲಿ ಅದೇ ನಾನು ಹೀರೋಯಿನ್ ಆಗಿ ಮಾಡ್ತಾ ಇದ್ದಾಗ ಕೆಲವೊಂದ್ಸತಿ ತುಂಬಾನೇ ಕಷ್ಟ ಆಗೋದು. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನನ್ಗೆ ಅದೊಂದು ಅಭ್ಯಾಸ ಆಯ್ತು, ಡೈರೆಕ್ಟರ್ ಏನ್ ಹೇಳೋರೋ ಅದನ್ನ ಫಾಲೋ ಮಾಡೋದು. ಅದನ್ನ ಒಂದು ಪ್ರಾಬಬ್ಲಿ ಒಂದು 5 to 10% ಅಷ್ಟು ಮಾಡ್ಬಿಡ್ತಾ ಇದ್ದೆ. ಯಾಕೆ ಬಂದೆ ಸಿನಿಮಾಗೆ? ತುಂಬಾ ಅನ್ಸಿದೆ ಆ ಟೈಮಲ್ಲಿ. ಬೇಕಾದ ಸತಿ ಆಗಿದೆ. ಕೆಲವೊಂದು ಚಿತ್ರಗಳಲ್ಲಿ ನಂಗೆ ಹೆಸರುಗಳು ಹೇಳಕ್ ಇಷ್ಟ ಇಲ್ಲ, ನಾನು ಚೆನ್ನಾಗಿ ಮಾಡ್ಬಿಟ್ಟೆ, ಹೀರೋ ಎಲ್ಲೋ ಅವ್ರ ಪರ್ಫಾರ್ಮೆನ್ಸ್ ಕಮ್ಮಿ ಆಗೋಯ್ತು ಅಂತ ಆ ಶಾರ್ಟ್ನ ಮತ್ತೆ ರೀಟೇಕ್ ಮಾಡಿದ್ರು. ಯಾಕೆಂದ್ರೆ ಆಬ್ವಿಯಸ್ಲಿ ಪ್ರತಿಯೊಂದು ಶಾರ್ಟ್ ಅಲ್ಲೂ ಅದೇ ಒಂದು ಔಟ್ಪುಟ್ ಬರಲ್ಲ, ಪರ್ಫಾರ್ಮೆನ್ಸ್ ಬರಲ್ಲ. ಆಮೇಲೆ ಆಕ್ಚುಲ್ ಆಗಿ ಶಾರ್ಟ್ ಒಂದು ಶಾರ್ಟಲ್ಲಿ ಹೀರೋಗೇನು ಡೈಲಾಗ್ಸೇ ಇರಲ್ಲ, ಏನೂ ಇರಲ್ಲ, ಒಂದು ಸಜೆಷನ್ ಶಾರ್ಟ್ ಇರುತ್ತೆ, ಕ್ಯಾಮ್ರಾ ಡೈಲಾಗ್ಸ್ ಎಲ್ಲ ನಂದೇ ಅಥವಾ ಅಳ್ತಾ ಇರ್ಬೋದು, ಇದೆಲ್ಲ ಮುಗಿತಾ ಇದ್ದಂಗೆ ವಾ ವಾ ಸರ್ ಸರ್ ಏನು ಮಾಡಿದ್ರಿ ಸರ್ ಅಂತ. ಅಂಥ ಟೈಮಲ್ಲೆಲ್ಲ ಐ ಯೂಸ್ ಟು ಫೀಲ್ ರಿಯಲಿ ಬ್ಯಾಡ್. ಇನ್ನು ಕೆಲವು ಸಿನಿಮಾಗಳಲ್ಲಿ ಡ್ಯಾನ್ಸಲ್ಲಿ ಎಲ್ಲರೂ ಅನ್ನೋರು ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದೆ ಅಂತ. ಸೊ ಎಲ್ಲೋ ಒಂದು ಕಡೆ ನಾನು ಮಾಡಿದ ಡ್ಯಾನ್ಸ್ ಚೆನ್ನಾಗಿತ್ತು, ಎಲ್ಲೋ ಹೀರೋ ಮಿಸ್ ಮಾಡಿದ್ರು, ಆ ಥರ ಎಲ್ಲ ಆದಾಗ ಅದನ್ನೆಲ್ಲ ಎನ್ ಜಿ ಟೇಕ್ ಮಾಡಿದ್ದಾರೆ, ಮತ್ತು ಹೀರೋಗೋಸ್ಕರ ರೀಟೇಕ್ ಮಾಡೋದು. ಸೊ ಇಂಥ ಇನ್ಸಿಡೆಂಟ್ಗಳೆಲ್ಲ ತುಂಬ ಆಗಿದೆ. ಕೆಲವು ಸತಿ ಇಂಡಸ್ಟ್ರಿನಲ್ಲೇ ಇರ್ಬೋದು, ಫ್ರೆಂಡ್ಸೇ ಇರ್ಬೋದು, ದೇ said and done a lot of mean things. And in fact, eegondu recent age couple of years back hinge yado cinema shooting nadita ittu, probably rushes ella nodidmele eno irbodu, my co-artist ninnu ella okay adre moothi yak hinge madidya, nan role iddid aa tara hange yak madidya hinge yak madidya, actually screen mele asaiva kanutte hang kanutte. That person put me put you down so much, ಒಂಥರ ಗಾಳಿ ಬಿಟ್ಟು ಬೆಲೂನ್ ಥರ ಆಗೋದೆ. ಅಲ್ಲೇನೆ ನನಗೆ ಅವತ್ತು ಶೂಟಿಂಗ್ ಮಾಡೋಕ್ಕೆ ಮೂಡಿಲ್ಲ. ಆ್ಯಂಡ್ ಮನೆಗೆ ಬಂದಮೇಲೆ ಐ ಟೋಲ್ಡ್ ಮೈ ಹಸ್ಬೆಂಡ್, ಐ ಕ್ರೈಡ್ ಸೋ ಮಚ್. ಐ ಸೆಡ್ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಟು ದಟ್ ಪರ್ಸನ್. ಇನ್ಫ್ಯಾಕ್ಟ್ ನಾನು ಯಾರನ್ನೂ ಆ ಥರ ಇದೇ ಮಾಡಲ್ಲ. ಐ ಆಮ್ ವೆರಿ ರೆಸ್ಪೆಕ್ಟ್ಫುಲ್. ಐ ಡೋಂಟ್ ನೋ, ಈ ಥರದ್ದೆಲ್ಲ ಆಗಿದೆ. ಈ ಥರ ನೆಗೆಟಿವ್ ಕಮೆಂಟ್ಸ್ ಎಲ್ಲ ತುಂಬ ಅಫೆಕ್ಟ್ ಆಗುತ್ತೆ ನಿಮಗೆ? ಅಫ್ಕೋರ್ಸ್ ಹರ್ಟ್ ಆಗುತ್ತೆ, ತುಂಬಾನೇ ಹರ್ಟ್ ಆಗುತ್ತೆ. ಬಟ್ ಮುಂಚೆ ಆದರೆ ಪ್ರಾಬಬ್ಲಿ ಡೇಸ್ ಟುಗೆದರ್ ಮೂಡ್ ಔಟ್ ಆಗ್ತಿದ್ರು. ಇವಾಗ ಒಂದು ಫ್ಯೂ ಸೆಕೆಂಡ್ಸ್ ಆರ್ ಫ್ಯೂ ಮಿನಿಟ್ಸ್. ರೈಟ್, ದಟ್ಸ್ ನೈಸ್. ಓಕೆ, ಅಮೆರಿಕಾದಿಂದ ಒಂದು ವಿಡಿಯೋ ಮೆಸೇಜ್ ಬಂದಿದೆ ನೋಡಿ. Hi Jayshree, it's me, Alberta. Congratulations on 30 years in making films and movies. That's quite an accomplishment. Jayshree and I met each other about, I don't know, 15 or 20 years ago, and I didn't know that she was an actress when I first met her, but she was just like any other person. She was just so easy to get to know. She was just herself, very genuine, kind of like the girl next door. Oh my gosh, she makes the most wonderful food. Everything smelled so good in her house. She was such a good cook. She tried to teach me a little bit, and she was just that type of person who would just welcome you and be your friend. She brings out the best in people. Alberta, yeah, my very close friend. Nan US hodaga literally nanna enantare, she took care of me as a mother. Okay. Ekandre nanu America flight first time hattadaglene, that was the first time in my life I was alone. ಎಷ್ಟು ವರ್ಷ ಇದ್ದಿರಲಿಲ್ಲ ಅಮೆರಿಕಲ್ಲಿ ಆ ಟೈಮಲ್ಲಿ? ನಾನು ಐ ವಾಸ್ ದೇರ್ ಫಾರ್ 6 years. 6 years, ರೈಟ್, ಓಕೆ. ಸೊ ನಾನು ಯು ಎಸ್ಗೆ ಹೋದ್ಮೇಲೆ ಶಿ ವಾಸ್ ದ ಒನ್ ಹೂ ಟುಕ್ ಕೇರ್ ಆಫ್ ಮೀ. ಎಲ್ಲಿಗೆ ಆದರೂ ನಾನು ಕರ್ಕೊಂಡು ಹೋಗೋದಾಗಲಿ, ಫಸ್ಟ್ ಟೈಮ್ ಶಾಪಿಂಗ್ ಕರ್ಕೊಂಡು ಹೋಗಿದ್ದು, ನನಗೆ ಡ್ರೆಸ್ ಕೊಡಿಸಿದ್ದು ಆಲ್ಬರ್ಟಾ. ಇವತ್ತಿಗೂ ಆ ಡ್ರೆಸ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಐ ಕಾಲ್ ಇಟ್ ಆಲ್ಬರ್ಟಾ ಡ್ರೆಸ್. ಅಫ್ಕೋರ್ಸ್ ಅವ್ರು ಹೇಳಿದ್ರು ದಟ್ ನಾನು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೆ ಅಂತ. ಶಿ ವಾಸ್ ಮೈ ಗಿನಿ ಪಿಗ್. ಅದೇ ಇಡ್ಲಿ ಹಿಂಗೆ ಹೊಡೆದ್ರೆ ಬೌನ್ಸ್ ಆಗೋದು, ಅದೆಲ್ಲ ಅವ್ರ ಮೇಲೆ ಟ್ರೈ ಮಾಡ್ತಾ ಇದ್ದೆ. ಇಲ್ಲ, ಬಟ್ ನಾನೇ ನಿಮ್ಮನ್ನು ಈ ಇಲ್ಲಿಂದ ನೀವು ಇಂಡಿಯಾ ಬಿಟ್ಟು ಹೋದ್ಮೇಲೆ ಮತ್ತೆ ನೀವು ಅಮೆರಿಕೆಯಿಂದ ಬಂದಾಗ ನಮ್ಮ ಆ್ಯಕ್ಷನ್ ಚಿತ್ರದಲ್ಲಿ ಒಂದು ಸ್ಮಾಲ್ ರೋಲ್ ಮಾಡಿದಾಗ ಅವತ್ತು ನಿಮ್ಮ ಭೇಟಿಯಾದಾಗ ಐ ಸಾ ಹ್ಯೂಜ್ ಚೇಂಜ್. ಅಂದರೆ ನಾವು ನೋಡಿದಂಥ ಸುಧಾರಣೆನೇ ಬೇರೆ. ನೀವು ವಾಪಸ್ ಬಂದಾಗ ಯು ಆರ್ ಟ್ರಾನ್ಸ್ಫಾರ್ಮ್ಡ್, ಒಂಥರ ತುಂಬ ಮೆಚೂರ್ ಆಗಿದ್ರಿ, ತುಂಬ ಗಂಭೀರವಾಗಿ ಮಾತಾಡ್ತಾ ಇದ್ರಿ, ಬಹಳ ದೊಡ್ಡ ಚೇಂಜ್ ಕಾಣ್ತಾ ಇತ್ತು ನಿಮ್ಮಲ್ಲಿ. ಅಲ್ಲಿ ಯು ಎಸ್ಗೆ ಹೋದ್ಮೇಲೆ ಐ ಲರ್ನ್ ವಾಟ್ ಈಸ್ ರಿಯಲ್ ಲೈಫ್. ನಾನು ಯಾವಾಗಲೂ ಅನ್ಕೋತಾ ಇರ್ತೀನಿ, ನನಗೆ ಅಲ್ಲಿವರೆಗೂ ಕಷ್ಟ ಅಂದರೆ ಏನೂ ಗೊತ್ತಿರಲಿಲ್ಲ. ದೇವ್ರು ನನಗೆ ಕಲಿಸ್ತಾ ಏಕಾದಷ್ಟು ಸ್ಟ್ರಗಲ್ ಮಾಡಿದ್ದೀನಿ ಅಲ್ಲಿದ್ದಾಗ. ಪ್ರಾಬಬ್ಲಿ ಒಂದು 10 ಜನ್ಮಕ್ಕೆ ಸಾಕು ಅಷ್ಟು ಪಾಠ ಕಲಿತೆ. ಕೆಲವೆಲ್ಲ ನನಗೆ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ, ಯಾಕೆಂದರೆ ಇಟ್ಸ್ ಪಾಸ್ಟ್, ಐ ವಾಂಟ್ ಟು ಕೀಪ್ ಇಟ್ ಬರೀ. ದುಡ್ಡಿತ್ತಿಲ್ಲ, ಸೋ ಮೆನಿ ಟೈಮ್ಸ್ ಐವ್ ನಾಟ್ ಈಟನ್, ಐ ಹ್ಯಾವ್ ಸ್ಟೇಡ್ ಇನ್ ಅದರ್ ಪೀಪಲ್ಸ್ ಹೌಸ್. ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ. ಯು ಎಸ್ ಅಂದರೆ ತುಂಬ ಹೇಟ್ ಮಾಡ್ತಾ ಇದ್ದೆ, ಬಟ್ ಇಟ್ ಮೇಡ್ ಮಿ ಅ ಬೆಟರ್ ಪರ್ಸನ್. ನನಗೆ ಆ ರಿಯಲೈಸೇಷನ್ ತಂದುಕೊಡ್ತು, ನಾನು ಬರೀ ಒಬ್ಬ ಆ್ಯಕ್ಟ್ರೆಸ್ ಅಲ್ಲ, I have that capacity in me. Yene kashtagal barli life alli, I can face it. I became very independent, and definitely that's a blessing now. Ekandre ivat nanage yaro obru ond help illa, nanage id madak baralla anno ondu question e baralla. Ekandre aa ondu confidence nanage US ge hodmele kodtu. Nanage adike ivaglu nan magaligu ashtane I teach her to be independent. Bari nan maglu anta ella henmaklu ಇಂಡಿಪೆಂಡೆಂಟ್ ಆಗಿರಬೇಕು, ಫಸ್ಟ್ ಅರ್ನ್ ಮಾಡಬೇಕು, ಎಜುಕೇಟ್ ಆಗಬೇಕು. ಒಂದು ಸ್ವಲ್ಪ ಮಟ್ಟಿಗೆ ನಮ್ಮ ಸೆಲ್ಫಿಶ್ ಆಗಿರೋದು ಖಂಡಿತ ತಪ್ಪಲ್ಲ. ನಾವು ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡೇ ವಿಲ್ ಬಿ ಬೆಟರ್ ಆಫ್ ಟು ಟೇಕ್ ಕೇರ್ ಆಫ್ ಅದರ್ಸ್. ಹೌದು ರೈಟ್ ಸುಧಾ ಅವರೇ, ನಮ್ಮ ಶೋ ಬಗ್ಗೆ ಗೊತ್ತೇ ಇದೆ, ನಾವು ತುಂಬ ಪರ್ಸನಲ್ ಡೀಟೇಲ್ಸ್ ಒಳಗೆ ಹೋಗಲ್ಲ, ಬಟ್ ಅದರಿಂದ ಏನಾದ್ರು ನಮಗೆ ಇನ್ಸ್ಪಿರೇಷನ್ ಸಿಗುತ್ತೆ, ಪಾಠಗಳು ಸಿಗುತ್ತೆ ಅಂದರೆ ಅದನ್ನು ಟ್ರೈ ಮಾಡ್ತಾ ಇರ್ತೀವಿ. ನೀವು ಹೇಳಿದ್ರಿ ಅಮೆರಿಕಾದಲ್ಲಿ ಬಹಳ ಟಫ್ ಆಗಿತ್ತು ನಿಮ್ಮ ಡೇಸು, ಅದರಿಂದ ನೀವು ಪಾಠಗಳು ಕಲಿತ್ರಿ ಅಂತ. ಅರುಣ್, ನೀವು ಇಂಡಿಯಾಲಿದ್ರಿ, ಅವರು ಅಲ್ಲಿ ಅಮೆರಿಕಾಲಿದ್ದಾರೆ, ಅವ್ರು ತೊಂದರೆ ಇದೆ ಅಂತ ಮಾತ್ರ ನಿಮ್ಗೆ ಗೊತ್ತು, ಅಲ್ಲಿ ಏನಾಯ್ತು ಎಕ್ಸಾಕ್ಟ್ಲಿ, ವಾಟ್ ಇಸ್ ಇಟ್ ಲೈಕ್? ನಿಜ ಹೇಳಬೇಕು ಅಂತಂದರೆ ಇವಳು ನಮ್ಮ ಅತ್ತೆ ತಿರ್ಗಾ ನಾವು ಜೀವಂತವಾಗಿ ಇಲ್ಲಿ ವಾಪಸ್ ನೋಡ್ತೀವಿ ಅನ್ನೋ ನಂಬಿಕೆನೇ ಇರಲಿಲ್ಲ. ವಾಟ್ ಯು ಸೇಯಿಂಗ್? ಯಾ, ನಮಗೆ ಬಹಳ ಹತ್ತಿರವಾದಂಥ ಒಂದು ಕಡೆಯಿಂದನೇ ಈ ಸಂಬಂಧ ಬಂದಿತ್ತು, ಎಲ್ಲ ಆಗಿತ್ತು, ಕುಲಂಕುಷವಾಗೇ ಎಲ್ಲನೂ ವಿಚಾರಿಸಿದ್ವಿ. ಆಮೇಲೆ ಹೋಕೊಳ್ಳಿ ಅವರೇನಾರು ಅನ್ಎಡ್ಯುಕೇಟೆಡ್ ಅಲ್ಲ. ಟು ಸಚ್ ಎನ್ ಎಕ್ಸ್ಟೆಂಟ್ the person, you know, he had threatened that I am going to inject you with a, you know, chemical shot, so ad body nalli aa chemical iro traces gottagalla, you will be just, you know, I mean, you would have just gone, that's it, and any kind of investigation is not, because I mean, you know, he was a brilliant chap, okay, but all for the wrong reasons. Avalu passport kitkonbutidru, ಅದಕ್ಕೋಸ್ಕರ ತಿರ್ಗಾ ಇಲ್ಲಿಂದ ಹರಸಾಹಸ ಮಾಡಿ ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ತೊಗೊಂಡು ಆ ಪೊಲೀಸ್ನವ್ರ ಮೂಲಕವಾಗಿ ಮನೆ ಒಳಗೆ ಹೋಗಿ ಅವಳ ಪಾಸ್ಪೋರ್ಟನ್ನು ಅವಳಿಗೆ ವಾಪಸ್ ಕೊಡಿಸೋ ಅಂತ ಒಂದು ಹರಸಾಹಸ ಮಾಡಬೇಕಾಯ್ತು. ಆ ಒಂದು ಟೈಮಲ್ಲಿ ನಿಜವಾಗ್ಲೂ ನಾವು ಮತ್ತೆ ತಿರ್ಗಾ ಅಪ್ಪಾಜಿನ, ಅಮ್ಮನ, ಎಸ್ಪೆಷಲಿ ಅಂಬರೀಷ್ ಅವ್ರನ್ನ, ಇವ್ರನ್ನೆಲ್ಲ ಜ್ಞಾಪಿಸ್ಕೋಬೇಕು. ಏಕೆಂತಂದರೆ ಇಲ್ಲಿಂದ ಅಲ್ಲಿ ಸುಮಾರೊಂದಿಷ್ಟು ಕಾಂಟ್ಯಾಕ್ಟ್ಸ್ ಎಲ್ಲ ಎಸ್ಟಾಬ್ಲಿಷ್ ಮಾಡಿ ಅವ್ರ ಮೂಲಕವಾಗಿ ಇವಳಿಗೊಂದು ಪ್ರೊಟೆಕ್ಷನ್ ಕೊಡೋಕ್ಕೆ ತುಂಬಾ ಹರಸಾಹಸ ಮಾಡಿದ್ದಾರೆ. ಸೊ ಹೀಗಾಗಿ ಇಮ್ಯಾಜಿನ್, ಇಲ್ಲಿಂದ ಹೋದಂಥ ಒಂದು ಹುಡುಗಿ ಅಷ್ಟು ಪ್ರೊಟೆಕ್ಷನ್ನಲ್ಲಿ ಒಂದು ಅರಗಿಣಿಯಾಗೆ ಸಾಕಿದ್ದಿದ್ದ ಅವಳನ್ನು, ಅಂಥದ್ರಲ್ಲಿ ಒಂದು ಹದ್ದು ಬಂದು ಕುಕ್ಕಿ ಸಾಯಿಸಕ್ಕೆ ನೋಡಿದಾಗ ಹೆಂಗಿರುತ್ತೆ ನಮ್ಮ ಮನಸ್ಥಿತಿ. ಯಾತಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಮತ್ತೆ ಅವಳು ಬಂದು ಅವಳನ್ನು ಜೀವಂತವಾಗಿ ನೋಡತ್ಲೂ ನಮಗೆ ಗೊತ್ತಾಗಿದ್ದು, ಓಕೆ ಎಸ್ ಯು ನೋ, ಈಸ್ ಇಟ್ ಟ್ರೂ, ಆರ್ ವಿ ರಿಯಲಿ ಸೀಯಿಂಗ್ ಹರ್ ಅಂತ. ಅವಳ ಮೂಲಕವಾಗಿ ಪ್ರತಿಯೊಬ್ಬರಿಗೂ ಏನು ಹೋಗಬೇಕು ಅಂತಂದರೆ, ಸಿ ಆಕ್ಸಿಡೆಂಟ್ಸ್ ಡೂ ಹ್ಯಾಪನ್ ಇನ್ ಲೈಫ್. ನಾವೊಂದು ಕಾರಲ್ಲಿ ಹೋಗ್ತಾ ಇರ್ತೀವಿ, ಆಕ್ಸಿಡೆಂಟ್ ಆಗುತ್ತೆ, ಇಲ್ಲ ಟೂ ವೀಲರಲ್ಲಿ ಹೋಗ್ತಾ ಇರ್ತೀವಿ, ಆಕ್ಸಿಡೆಂಟ್ ಆಗುತ್ತೆ, ಹಾಗನ್ಬಿಟ್ಟು ಡ್ರೈವಿಂಗ್ ನಿಲ್ಸಲ್ಲ, ರೈಡಿಂಗ್ ನಿಲ್ಸಲ್ಲ. ಅದೇ ರೀತಿಯೇ ಜೀವನದಲ್ಲೂ ಹೋಗ್ತಾ ಇದ್ದಾಗ ಆಕ್ಸಿಡೆಂಟ್ಸ್ ಆಗುತ್ತೆ, ಅದರಿಂದ ಪಾಠ ಕಲಿಬೇಕು, ತಿರ್ಗಾ ಮುಂದೆ ನಾವು ಜೀವನನ ಎಕ್ಸಲೆಂಟ್ ಕಲಿತು ಮುಂದಕ್ಕೆ ಸಾಗಬೇಕು. ಐ ಜಸ್ಟ್ ವಾಂಟ್ ಟು ಟೆಲ್, ಯಾರಿಗೇ ಆಗಿರಲಿ, it is not going, if any relationship, if it is not going the right way, and if you feel you are being enantare adrinda tondre aagta ide, hurt aagta ide andre, it's better to alle stop maadi, yochne maadi, nintkodu. If you need to move away, please do that, ekandre eldrigu onde life sigodu. There is no point naveno tyaga maadi eno namge eno kiritigalu athwa medalgalu eno sigala. So please, that's the message for all girls, or you know, ಅದನ್ನು ಏನೋ ಇಶ್ಯೂ ಆ ಥರ ಎಲ್ಲ ಮಾಡ್ಕೊಳ್ಳಿ, ಸಾರ್ಟ್ ಇಟ್ ಔಟ್, ಮೂವ್ ಆನ್. ರೈಟ್, ಓಕೆ ಸುಧಾರಣೆ ಅವರೇ, ಮತ್ತೆ ನೀವು ಇಂಡಿಯಾಗೆ ಬರ್ತೀರಿ, ಒಂದು ಹೊಸ ಸುಧಾರಣೆ ನಮಗೆ ಕಾಣಿಸ್ಕೊಳ್ತೀರಿ, ಯು ಸ್ಟಾರ್ಟ್ ಅ ನ್ಯೂ ಇನ್ನಿಂಗ್ಸ್, ಒಂದು ಹೊಸ ಜೀವನ ಶುರು ಆಗುತ್ತೆ. ಆ ಜೀವನದ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ಕೇಳಿ. ಹಾಯ್, ಈ ಕರ್ನಾಟಕಕ್ಕೆ ಸುಧಾರಣೆ ಆಗಿರ್ಬೋದು, ಬಟ್ ನನಗೆ ಫಾರ್ ಮಿ ಯು ವಿಲ್ ಆಲ್ವೇಸ್ ರಿಮೈನ್ ಮೈ ಚುಮಾ. ನಾನು ಇನ್ಫ್ಯಾಕ್ಟ್ ನಮ್ಮ ಅಮ್ಮನ ಹೆಸರು ಇಡ್ದೇನೆ ಕರಿತೀನಿ, ನಮ್ಮ ಅಮ್ಮನ ಹತ್ರ ಎಲ್ಲ ವಿಷಯನೂ ಹೇಳ್ತೀನಿ. And over the years, more than being my mother, she's been a friend to me. I just want to tell you, behind those expressive, beautiful eyes of yours, that you have a beautiful soul too. Wow! Wow! Amma is funny and witty and confident. ತುಂಬಾ ಆಬ್ಸೆಂಟ್ ಮೈಂಡೆಡ್. ಆಮೇಲೆ ನಾನು ನಮ್ಮ ಅಪ್ಪ ಇದೇ ವಿಷಯಕ್ಕೆ ಅವನ್ನ ತುಂಬಾ ರೇಗಿಸ್ತೀವಿ, ತುಂಬಾ ಗೋಳಿ ಕೊಡ್ತೀವಿ. ಅಮ್ಮಂಗೆ ಯಾವಾಗಲೂ ಬೇರೆಯವ್ರ ಬಗ್ಗೆನೇ ಕನ್ಸರ್ನು, ವೆದರ್ ನಾವು ಹೆಲ್ತಿ ಫುಡ್ ತಿಂದ್ವಾ, ಟೈಮಿಗೆ ಸರಿಯಾಗಿ ಊಟ ಮಾಡಿದ್ವಾ, ಪಪ್ಪೀಸಿಗೆ ಫೂಡ್ ಹಾಕಿದ್ವಾ, ಯಾವಾಗಲೂ ಇದೇ ಥರನೇ ಯೋಚನೆ ಮಾಡ್ತಾ ಇರ್ತಾರೆ. ಆ್ಯಂಡ್ ಶಿ ಹಾರ್ಡ್ಲಿ ಎವರ್ ಕೇರ್ಸ್ ಅಬೌಟ್ ಹರ್ ಸೆಲ್ಫ್. ಈ ಪ್ರೋಗ್ರಾಮ್ನಲ್ಲಿ ನಾರ್ಮಲ್ ಆಗಿ ಯಾಕಾದರೂ ಸಾರಿ ಹೇಳಬೇಕಾ ಅಂತ ಕೇಳ್ತಾರೆ ಎಂಡಲ್ಲಿ, ಆದರೆ ನಾನಂತೂ ನಿನಗೆ ಈ ಸಂದರ್ಭದಲ್ಲಿ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹ್ಯಾವಿಂಗ್ ಪುಟ್ ಯು ಇಂಟು ಸೋ ಮಚ್ ಆಫ್ ಟ್ರಬಲ್. I'd like to say that my mom has never failed to make me proud, and I too will make her proud of me. Wow! Love you, Ma. Such a smart kid. She has to be. Right. ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ, ಗೋರ್ಧನ್ ಅವ್ರ ಬಗ್ಗೆ ಹೇಳಿ, ಮೇಡಮ್ ಪುಟ್ಟಿ ಬಗ್ಗೆ ಹೇಳಿ. ಗೋರ್ಧನ್ ಬಗ್ಗೆ ಏನು ಹೇಳಿ, he is my best friend, my soulmate. In fact, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನ ಪೇರೆಂಟ್ಸ್, ನನ್ನ ಫ್ಯಾಮ್ಲಿ, ಇಫ್ ದೇ ಗೇವ್ ಮಿ ಅ ಸ್ಟ್ರಾಂಗ್ ಫೌಂಡೇಶನ್ ಅಂದರೆ he built a beautiful building on that. So nice. Ekandre after coming back from US he was the one who supported me throughout. Eshtond vishaya nanu ivrgaligella helitilla ekandre gabri aagtare. I was not ready to share it with them, but Gordon gella gottittu, and adu support annodu, it will be a very small word to describe our nanana eshtu ಏನಂತಾರೆ, he literally brought me back to life. ಒಂದು ಪುನರ್ಜನ್ಮ ತರ ಆಗಿದೆ ಡೆಫಿನೆಟ್ಲಿ. ಅಂಡ್ ಅವರ ಒಂದು ಸಪೋರ್ಟ್ ಇಲ್ಲದೆ ಇದ್ದಿದ್ರೆ he gave back my confidence. ಒಂಥರ ನನಗೆ ಒಂದು ಈ ರಿಲೇಶನ್ಶಿಪ್ ಅದರಲ್ಲೆಲ್ಲ ನಂಬಿಕೆನೇ ಹೊಟ್ಟೋಗಿತ್ತು. ಸೊ ರಿಯಲಿ what do I say, I'm lucky to have him as my husband. So nice. And Nidhi? Nidhi, of course, apple of my eye. She's a very smart kid. Yeah. Tumba sensible, tumba intelligent hudige, hettorge agnamud. But really ಅವಳು ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಂತಂದರೆ, ನನಗೇನು ಬೇಕು ನನಗೇನು ಬೇಡ ಪ್ರತಿಯೊಂದು ಅರ್ಥ ಮಾಡ್ಕೋತಾಳೆ. ನನಗೆ ಎಷ್ಟೋ ವಿಚಾರದಲ್ಲಿ ಹೆಲ್ಪ್ ಮಾಡ್ತಾಳೆ. ಲಿಟ್ರಲಿ ಏನಂತಾರೆ, ಸಮ್ಟೈಮ್ಸ್ ಶಿ ಬಿಕಮ್ಸ್ ಮೈ ಮದರ್. ರಿಯಲಿ ಅಷ್ಟು ಕೇರ್ ತಗೋತಾಳೆ. ಶಿ ಇಸ್ ಅ ವೆರಿ ಸ್ವೀಟ್ ಚೈಲ್ಡ್. ಓಕೆ, ಸ್ಟಡೀಸ್ ವೆರಿ ವೆಲ್. ಎಷ್ಟನೇ ಕ್ಲಾಸ್ ಓದ್ತೀರಾ ಈಗ? ಈಗ 9th ಎಕ್ಸಾಮ್ ಬರ್ದಿದ್ದಾಳೆ. ಓಕೆ, 9th ಸ್ಟ್ಯಾಂಡರ್ಡ್ ಓದ್ತೀರಾ. ಓಕೆ, ಸೊ ಶಿ ವಿಲ್ ಬಿ ಗೋಯಿಂಗ್ ಟು 10th. ಅಂಡ್ ಅರೆ ವಾ, ಹಲೋ, ವೆಲ್ಕಮ್. So sweet. Over to you, Nidhi. Amma or absent minded ಬಗ್ಗೆ ಮಾತಾಡ್ತಾ ಇದ್ರಿ. No, she's really absent minded. It's really funny because sometimes she keeps forgetting where she kept things. Or like once she saved someone's number on her phone as banana old neighbor. We don't know who that person is. Okay. It was so funny, and she's laughing at herself, and she doesn't even like know who that person is. Okay, she's that absent minded, and we have to remember everything for her. Right. Nimma final thoughts ena idiya show le helake? No, I just really love her, and she's always there for me, and I can always rely on her. Alba yakalithu ನಾನು ನಿಧಿ ವಿ ಶೇರ್ ಅನ್ ಅಮೇಝಿಂಗ್ ಬಾಂಡ್. ಸಿಕ್ಕಾಪಟ್ಟೆ ಜಗಳ ಆಡ್ತಾ ಇರ್ತೀವಿ, ಸಿಕ್ಕಾಪಟ್ಟೆ ಮಾತಾಡ್ತಾ ಇರ್ತೀವಿ. ಇನ್ಫ್ಯಾಕ್ಟ್ ಅವಳು ಚಿಕ್ಕ ಮಗುವಾಗಿದ್ದಾಗ ಇನ್ನೂ ಮಾತು ಬರೋಕ್ಕೆ ಮುಂಚೆ ಶಿ ಹ್ಯಾಡ್ ಒನ್ ಅಮೇಝಿಂಗ್ ಕ್ವಾಲಿಟಿ, ಲೈಕ್ ಅವರ್ಸ್ ಟುಗೆದರ್ ಶಿ ಕುಡ್ ಜಸ್ಟ್ ಗೋ ಆನ್ ಇನ್ ದ ಜಿಬ್ರಿಶ್ ಲ್ಯಾಂಗ್ವೇಜ್ ಅಂತ ಅನ್ಕೊಂಡು, ಅಂದರೆ ಆ ಥರ ಇಬ್ಬರು ಕೂತ್ಕೊಂಡು ಗಂಟುಗಟ್ಟಲೆ ಮಾತಾಡ್ತಾ ಇದ್ವಿ. ಆ್ಯಂಡ್ ಅವಳ ಜೊತೆ ನಾನು ಯಾವಾಗಲೂ ಫೈಟ್ ಏನು ಅಂತಂದರೆ, ಐ ಆಲ್ವೇಸ್ ಟೆಲ್ ಹರ್ ಮೈ ಸಿಸ್ಟರ್ ಈಸ್ more prettier than you. ಇವರಿಬ್ಬರದು ಇನ್ನೊಂದು ಏನು ಗೊತ್ತಾ, ಒಂಥರ ಅಸಹ್ಯ ಜೋಕ್ಗಳು. ಇವನೇನೋ ತಿಂಡಿ ತರ್ತಾನೆ, ಇವ್ ಕೊಟ್ಬಿಟ್ಟು ನೋಡು ಜೋಲ್ ಜಾನ್ ಕಮ್ಮ ನಿಂಗೋಸ್ಕರ ಜಿಲೇಬಿ ಮಾಡಿಕೊಟ್ಟಿದ್ದಾರೆ. ಇಲ್ಲ, ಆಲ್ವೇಸ್ ಫ್ಯಾಮಿಲಿ ಒಳಗೆ ಪ್ರೈವೇಟ್ ಕಾನ್ವರ್ಸೇಷನ್ಸ್ ಆಗೇ ಇರುತ್ತೆ. ನೀವು ಜಿಬ್ಬರಿಶ್ ತುಂಬಾ ಚೆನ್ನಾಗಿ ಮಾತಾಡ್ತೀರಂತೆ, ಸೊ ನಿಮ್ಮ ಸ್ಟಿಲ್ ಒಂದು ಬ್ರೇಕ್ ಕೊಟ್ಬಿಡಿ. ಒಂದು ವಾರ್ಮ್ ಅಪ್ ತಗೊಳ್ಳಿ, ಟೈಮ್ ತಗೊಳ್ಳಿ, ನೋ ಪ್ರಾಬ್ಲಮ್. ಯು ಸೇ ಸಮಥಿಂಗ್. I honestly don't remember. ರೈಟ್ ಸುಧಾ ಅವರೇ, ನಮ್ಮ ಇಂಡಸ್ಟ್ರಿ ಗೆಳೆಯರು, ಚಿತ್ರರಂಗದ ವ್ಯಕ್ತಿಗಳು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ? ವೀಕೆಂಡ್ ವಿತ್ ರಮೇಶ್ ಟೆಂಟಲ್ ನೋಡಿ. ಹಾಯ್ ಸುಧಾ. ನಮಸ್ಕಾರ ಸುಧಾ. ನಮಸ್ಕಾರ ಸುಧಾರಾಣಿ ಅವರೇ. ಸುಧಾರಾಣಿ ಕರ್ನಾಟಕದ ಮನೆ ಮಗಳು, ಕನ್ನಡದ ಅಪ್ಪಟ ದೇಸಿ ಪ್ರತಿಭೆ, ನಮ್ಮ ಕನ್ನಡದ ಮುತ್ತು, ನಮ್ಮ ಕನ್ನಡದ ಕಸ್ತೂರಿ ಸುಧಾರಾಣಿ. ಕನ್ನಡ ಚಿತ್ರರಂಗದ ನಾನ್ ಕಾಂಟ್ರವರ್ಷಿಯಲ್ ಪರ್ಸನ್. ಓವರ್ ಆಲ್ ಯು ಆರ್ ದ ಫೈನೆಸ್ಟ್ ಆ್ಯಕ್ಟ್ರೆಸ್ ಆಫ್ ಕನ್ನಡ ಸಿನಿಮಾ. ಹೀಗೆ ನಾವು ಹೇಳ್ತಾ ಹೋದರೆ ಸುಧಾರಾಣಿಗೆ ಬಹುಶಃ ನಾವು ತುಂಬ ವಿಶೇಷಣಗಳನ್ನು ಸೇರಿಸ್ತಾ ಹೋಗಬಹುದು. ಎಷ್ಟೇ ಜನ ಇದ್ರೂ ಅವ್ರನ್ನಲ್ಲಿರುವಂಥ ಒಂದು ಸಿನ್ಸಿಯಾರಿಟಿ ಆಗ್ಬೋದು, ಅವ್ರನ್ನಲ್ಲಿರುವಂಥ ಟ್ಯಾಲೆಂಟ್ ಆಗ್ಬೋದು, ಎನಿ ಡೈರೆಕ್ಟರ್ನ ಅಟ್ರ್ಯಾಕ್ಟ್ ಮಾಡೋಷ್ಟು ಕೆಪಾಸಿಟಿ ನಮ್ಮ ಸುಧಾರಾಣಿಯಲ್ಲಿದೆ. ರಾಜ್ಕುಮಾರ್ ಅವರ ಸೊಸೆಯಾಗಿ ಜೀವನ ಚೈತ್ರ ಪಾತ್ರಕ್ಕೆ ಯಾರನ್ನ ಆರಿಸ್ಕೋಬೇಕು ಅಂತ ಹೇಳಿದಾಗ ಪಾರ್ವತಮ್ಮನವರು ಹೇಳಿದ್ರು, ಭಗವಾನ್ ನನಗೆ ಲಕ್ಷ್ಮಿ ಅಂದ ತಕ್ಷಣ ನನ್ನ ಕಣ್ಣಿಗೆ ಬರೋದೇನೆ ಸುಧಾಮುಖ, ಅವಳನ್ನ ಈ ಪಾತ್ರಕ್ಕೆ ಹಾಕಪ್ಪ ಹಾಗೆ ಅಂದರು. ನಿಜವಾಗ್ಲೂ ಅವ್ರು ಹೇಳಿದ ಮಾತು ಎಷ್ಟು ಸತ್ಯ ಅಂದರೆ, ಇವತ್ತಿಗೂ ಸುಧಾರಾಣೆ ಮುಖವನ್ನು ನೋಡಿದ್ರೆ ಲಕ್ಷ್ಮಿ ಎದ್ದು ಬರೋ ಹಾಗೆ ಕಾಣಿಸುತ್ತೆ. ಹೀರೋಯಿನ್ಸ್ ಇಬ್ರು ಜೊತೆಗೆ ಬಂದಾಗ ಯಾವಾಗಲೂ ಈಗೋ ಕ್ಲಾಶ್ ಇರುತ್ತೆ, ಆದ್ರೆ ಶಿ ನೆವರ್ ಹ್ಯಾಡ್ ಎನಿ ಈಗೋ ಹ್ಯಾಸಲ್. ನಿಮ್ಮ ಹೆಸರಿನ ಮುಂದೆ ಸು ಅಂತ ಇದೆ. ಸು ಅಂತಂದರೆ ಕನ್ನಡದಲ್ಲಿ ಒಳ್ಳೆಯದು ಅಂತ. ಹಾಗಾಗಿ ಒಳ್ಳೆಯದು ಅನ್ನೋದು ನಿಮ್ಮ ಜೊತೆ ಪ್ರಾಯಶಃ ಸೇರ್ಕೊಂಡು ಹೋಗಿರೋದ್ರಿಂದ ನೀವು ಮಾಡೋ ಎಲ್ಲ ಕೆಲಸಗಳು, ಎಲ್ಲ ಚಿತ್ರಗಳಲ್ಲೂ ನಿಮಗೆ ಒಳ್ಳೆಯದೇ ಕಾಣಿಸ್ತಾ ಹೋಗುತ್ತೆ. ಭಾಳ ಅದೃಷ್ಟವಂತೆ ನೀವು ಮಾಡಿದ ಸಿನಿಮಾ ಎಲ್ಲ ಹಿಟ್ ಆಗಿದೆ. ಅದು ನಾನು ಮಾಡಿದ ಸಿನಿಮಾಗಳೆಲ್ಲ ಹಿಟ್ ಆಗಿದೆ. ನಮ್ಮ ಸುಧಾರಾಣಿ, ನಮ್ಮ ಅಮೃತವಾಣಿ, ನಮ್ಮ ಸುಧಾರಾಣಿಯವರು 100 ವರ್ಷ ಚೆನ್ನಾಗಿರಬೇಕು. ನಿಮ್ಮ ಜೀವ ಇರೋವರೆಗೂ ಚಿತ್ರರಂಗದಲ್ಲಿರಿ, ಚಿತ್ರರಂಗನ ಬೆಳೆಸಿ, ನಮ್ಮ ಆಶೀರ್ವಾದ ನೀವು ತಗೊಳ್ಳಿ, ಚೆನ್ನಾಗಿರಿ. ಗಾಡ್ ಬ್ಲೆಸ್ ಯು. ಈ 30 ವರ್ಷಗಳನ್ನು ನಾವು ಒಬ್ಬ ನಾಯಕ ನಟನೆ ಪೂರೈಸಿದರೆ ಅದನ್ನು ಇಡೀ ಕನ್ನಡ ಚಿತ್ರರಂಗ ಸಂಭ್ರಮಿಸುತ್ತೆ. ನಿಮ್ಮ ವಿಷಯದಲ್ಲಿ ನಾವು ಅದನ್ನು ಸಂಭ್ರಮಿಸ್ತಾ ಇದ್ವಿ. ನಿಮ್ಮ ಪ್ರತಿಕ್ರಿಯೆ? I'm so emotional. ಏನಾದ್ರು ಹೇಳಿದ್ರೆ ಅಪ್ಪಿಡ್ತೀನಿ. ಸೊ ನಾನು ಆ್ಯಕ್ಚುಲಿ ಹೇಳಿದ್ದೆ ಪ್ರೋಗ್ರಾಮಿಗೆ ಬರೋಕ್ಕೆ ಮುಂಚೆ, ಇಲ್ಲ ಏನೇ ಆಗಲಿ ನಾನು ತುಂಬ ಸ್ಟ್ರಾಂಗ್ ಆಗಿರ್ತೀನಿ, ಅಳಬಾರ್ದು ಅಂತ. ಸೊ ಐ ನಾಟ್ ಗೋಯಿಂಗ್ ಟು ಕ್ರೈ, ಬಟ್ ತುಂಬ ತುಂಬ ಸಂತೋಷ ಆಗ್ತಾಯಿದೆ. ಇಷ್ಟೊಂದು ಜನ ಎಂಥ ಟ್ಯಾಲೆಂಟೆಡ್ ಡೈರೆಕ್ಟರ್ಸು ಎಲ್ಲರೂ ಅವರು ನನ್ನ ಬಗ್ಗೆ ಇಷ್ಟೊಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಶೇಷಾದ್ರಿ ಅವರು ನನ್ನ ಹೆಸರು ಸು ಅಂತಂದರೆ ಅದು ಒಳ್ಳೇದು ಅಂತಂದ್ರೆ ನಂಗೆ ಗೊತ್ತೇ ಇರಲಿಲ್ಲ. ಐ ಮೀನ್ ನನಗಿಂತ ಎಷ್ಟೊಂದು ತಿಳ್ಕೊಂಡಿದ್ದಾರೆ ನನ್ನ ಬಗ್ಗೆ. ಮಾತಾಡಿದ್ರು ನೋಡಿ, ಇದೇ ಒಬ್ಬ ನಾಯಕ ನಟ 30 ವರ್ಷಗಳು ಅದನ್ನ ಸಂಭ್ರಮಿಸಿದ್ರೆ ಅಂತ ಹೇಳಿದ್ರು. ನೀವು ಮೊದಲು ಕೇಳಿದ್ರಿ ಯಾಕೆ ಕೂರಿಸಿದ್ದ, ಅವ್ರು ಹೇಳಿದ್ರು ಉತ್ತರ ಅಲ್ಲಿದೆಯಲ್ಲ. 30 ವರ್ಷಗಳು ಚಿತ್ರರಂಗದಲ್ಲಿ ಸಕ್ರಿಯವಾಗಿ ತೊಡಸ್ಕೊಳ್ಳೋದು ಇಲ್ಲ, ಅದು ಬರೀ ನನ್ನ ಎಫರ್ಟ್ ಅಲ್ಲ ಅಲ್ವಾ. ಖಂಡಿತ ಇಟ್ಸ್ ನಾಟ್ ಜಸ್ಟ್ ಮೈ ಎಫರ್ಟ್. ಎಲ್ಲರೂ, ಇಡೀ ಇಂಡಸ್ಟ್ರಿ, ನಿರ್ದೇಶಕರು, ನಿರ್ಮಾಪಕರು, ಮೈ ಕೋ ಆರ್ಟಿಸ್ಟ್, ಎಲ್ಲದಕ್ಕಿಂತ ಹೆಚ್ಚಾಗಿ ಅಪ್ಪಾಜಿ ಮತ್ತೆ ಪಾರ್ವತಮ್ಮ ಅವರು, ಎಷ್ಟು ಜನ ಐ ಥಿಂಕ್ ಆ ಲಿಸ್ಟ್ ಹೇಳ್ತಾ ಹೋಗ್ತಾ ಇದ್ರೆ ಇಟ್ ಇಸ್ ನೆವರ್ ಎಂಡಿಂಗ್. ರೈಟ್ ಸುಧಾ ಅವರೇ, ಓವರ್ ಆಲ್ ನಿಮ್ಮ ಜೀವನ ಹೇಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ಚೆನ್ನಾಗಿದೆ. ಯಾಕೆಂದರೆ ಬರೀ ನನ್ನ ಫಸ್ಟ್ ಫೇಸ್ ಇತ್ತಲ್ಲ, ವೇರ್ ಐ ವಾಸ್ ಸೋ ಪ್ರೊಟೆಕ್ಟೆಡ್ ಆ್ಯಂಡ್ ತುಂಬ ಒಂಥರ ಆರಾಮಾಗಿ ಲಕ್ಸುರಿಯಸ್ ಆಗಿದ್ದೆ, ಬರೀ ಅದಿದ್ದಿದ್ರೆ ಬ್ಲ್ಯಾಂಡ್ ಆಗಿಬಿಡ್ತಾ ಇತ್ತು ಏನೋ. I have seen, in fact, ನನ್ನ ಲೈಫ್ ಹೆಂಗೆ ಅಂದರೆ ಸೋ ಮೆನಿ ವೇರಿಯೇಷನ್ಸ್. ನಾನು ಆ ಕಷ್ಟನೂ ನೋಡಿದ್ದೀನಿ, ಈ ಕಡೆ ಖುಷಿನೂ ನೋಡಿದ್ದೀನಿ. ಸೊ ಐ ಆಮ್ ಏಬಲ್ ಟು ಎಂಜಾಯ್. ಇವತ್ತು ಇಲ್ಲಿದ್ದೀನಿ, ಇವತ್ತಿನ ದಿನ ಎಂಜಾಯ್ ಮಾಡ್ತೀನಿ. ಇಷ್ಟೊಂದು ಜನ ಪ್ರೀತಿ, ವಿಶ್ವಾಸ ಎಲ್ಲ ಇದೆ. ಜಸ್ಟ್ ಏನಂತಾರೆ, ಸ್ವಿಮ್ ಇನ್ ದ್ಯಾಟ್. ಫ್ಯಾಂಟಾಸ್ಟಿಕ್. ಭಾಳ ಭಾಳ ಇಟ್ಸ್ ವಂಡರ್ಫುಲ್ ಥಿಂಗ್. ಈ ಕ್ಷಣದಲ್ಲಿರೋದು ಭಾಳ ಭಾಳ ಮುಖ್ಯ. ಆ್ಯಂಡ್ ದೆನ್ ನಿಮ್ಗೆ ಗೊತ್ತೇ ಇದೆ ನಮ್ಮ ಕೊನೆಯ ಪ್ರಶ್ನೆ. ನೀವು ಯಾರಿಗಾರು ಥ್ಯಾಂಕ್ಸ್ ಹೇಳಬೇಕು ಅಂದರೆ, ಸಾರಿ ಹೇಳಬೇಕು ಅಂದರೆ, ಏನಾದ್ರು ಪಾಪಪ್ರಜ್ಞೆ ನಿಮ್ಮನ್ನು ಕಾಡ್ತಿದ್ರೆ, ಏನಾದ್ರು ಕನ್ಫೆಸ್ ಮಾಡ್ಕೋಬೇಕು ಅಂತಿದ್ರೆ, ದಿಸ್ ಇಸ್ ದ ಮೊಮೆಂಟ್. ಡೆಫಿನೆಟ್ಲಿ ಗೊತ್ತಿಲ್ಲದೇನೋ ಗೊತ್ತಿಟ್ಕೊಂಡು ನಾನು ಹರ್ಟ್ ಮಾಡಿರ್ಬೋದು, ಏನಾದರೂ ಹೇಳಿರ್ಬೋದು. ಸೊ ಟುಡೇ ಐ ವಾಂಟ್ ಟು ಸೇ ಸಾರಿ ಟು ಈಚ್ ಆ್ಯಂಡ್ ಎವ್ರಿ ಸಿಂಗಲ್ ಪರ್ಸನ್ ಆರ್ ಹೂಎವರ್ ಇಟ್ ಇಸ್. ನನ್ನಿಂದ ಹರ್ಟ್ ಆಗಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ದ ಲಿಸ್ಟ್ ಇಸ್ ಎಂಡ್ಲೆಸ್. ನಾನು ಪ್ರತಿಯೊಬ್ಬರಿಂದನೂ ಒಂದೊಂದು ಒಳ್ಳೆ ಪಾಠನೇ ಕಲ್ತಿದ್ದೀನಿ, which has helped me. So thanks to all of them. And idanella share madkolodike, and that too with a fantastic person like you. Thanks to you too. Thank you very much. And any confessions? Confessions, you know, I'm a very short-tempered person. Hauda? Confess madkombitappa. Kandita alla. Shayyo alla, short-tempered alla. Absent-minded anta avur magal helodu. ಅದೆಲ್ಲ ಅದು ಓಕೆ, ಅವಳಿಗೆ ಏನೋ ಹೇಳಿದ್ದು ಇರ್ಬೋದು. ಬಟ್ ಏನೇ ಆದರೂ ಕೂಡ ನಾವು ಡೈಲಾಗ್ ಕೊಟ್ಟಾಗ ಆಬ್ಸೆಂಟ್ ಮೈಂಡೆಡ್ ಇಲ್ಲ. ನಾವು ಏನು ಡೈಲಾಗ್ ಕೊಡ್ತೀವಿ, ಲೈನ್ಸು ಪೂರ್ತಿ ಹಾಗೇನೆ, ಅದಕ್ಕೆ ಒಂದು ಎಕ್ಸ್ಟ್ರಾ ಅಕ್ಷರಗಳು, ಕೊಂಕಣಗಳಾಗಲಿ ಏನೂ ಸೇರಿಸಲ್ಲ. ಅದಕ್ಕೆ ರೀಪ್ರೊಡ್ಯೂಸ್ ಮಾಡಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅದರಿಂದ ವಿ ಆರ್ ಬ್ಲೆಸ್ಡ್ ಟು ಹ್ಯಾವ್ ಎ ವೆರಿ ವೆರಿ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಲೈಕ್ ಸುಧಾರಾಣಿ. ಅಷ್ಟು ಮಾತ್ರ. ಥ್ಯಾಂಕ್ ಯು ಸೋ ಮಚ್ ಸುಧಾ ಅವರೇ, ಬಹಳ ಖುಷಿ ಆಯ್ತು ನಿಮ್ ಜೊತೆ ಈ ಎಪಿಸೋಡ್ ಮಾಡಿದ್ದು. ನಮ್ಮ ಸ್ಪಾನ್ಸರ್ಸ್ ಇಂದ ಕೆಲವು ಗಿಫ್ಟ್ಸ್ ಇದೆ ನಿಮಗೆ. ಕುಕೀಸ್ ಸ್ಪಾನ್ಸರ್ ಯೂನಿಬೇಕ್ ಅವ್ರ ಕಡೆಯಿಂದ ಈ ಸಣ್ಣ ಉಡುಗೊರೆ. ಥ್ಯಾಂಕ್ ಯು. ನಮ್ಮ ಜ್ಯುವೆಲ್ರಿ ಪಾರ್ಟ್ನರ್ ಸುದರ್ಶನ್ ಜ್ಯುವೆಲರ್ಸ್ ಪರವಾಗಿ ಈ ಗಿಫ್ಟ್. ನಮ್ಮ ಹೇರ್ ಗ್ರೋ ಪಾರ್ಟ್ನರ್ ಋಷಿಕೇಶ್ ಬ್ರಿಂಗ ಆಯಿಲ್ ಪರವಾಗಿ ಇದು. ನಮ್ಮ ವೀಕೆಂಡ್ ವಿತ್ ರಮೇಶ್ ತಂಡದ ಪರವಾಗಿ ಈ ಗಿಫ್ಟ್ ಹ್ಯಾಂಪರ್ ರೈಟ್. ನಿಮ್ಮ ಹಸ್ತಾಕ್ಷರ ನಮ್ಮ ಬ್ರೂ ಮಡ್ ಮೇಲೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಸ್ ಆಲ್ವೇಸ್ ಫ್ಯಾಮಿಲಿ ಫೋಟೋ ಒಂದು ಬಾಕಿದೆ, ಎಲ್ಲರೂ ಬರಬೇಕು. ಸುಧಾರಾಣಿ ಅವರ ನೆನಪಿನ ಸಾಮ್ರಾಜ್ಯದ ಭೂಪಟ ಆಗಿರೋ ಈ ಚಿತ್ರಪಟ ಸೇರುತ್ತೆ ನಮ್ಮ ಬ್ರೂ ವಾಲ್ ಆಫ್ ಫೇಮ್ಗೆ. ಸ್ಕೂಲಲ್ಲಿ ಮೊದಲು ಪಾಠ ಮಾಡ್ತಾರೆ, ಆಮೇಲೆ ಎಕ್ಸಾಮ್ ಕೊಡ್ತಾರೆ. ಆದರೆ ಲೈಫಲ್ಲಿ ಮೊದಲು ಎಕ್ಸಾಮ್ ಆಗುತ್ತೆ, ಆಮೇಲೆ ನಾವು ಪಾಠ ಕಲಿತೀವಿ. ಈ ಲೈಫ್ ಅನ್ನೋ ಎಕ್ಸಾಮಲ್ಲಿ ನಾವು ಯಾರನ್ನು ಕಾಪಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಒಬ್ಬೊಬ್ರಿಗೆ ಬೇರೆ ಬೇರೆ ಕ್ವಶನ್ ಪೇಪರ್ ಸಿಕ್ಕಿದೆ, ಹಾಗಾಗಿ ಆನ್ಸರ್ ಪೇಪರ್ಸ್ ಬೇರೆ ಬೇರೆ ಇರಲೇಬೇಕು. ಬಟ್ ಓದೋ ವಿಧಾನ ಹೇಗೆ ಅನ್ನೋದು ನಮ್ಮ ಸಾಧಕರ ಜೀವನದ ಮೂಲಕ ನಾವು ಕಲ್ತ್ಬೋದು ಅನ್ಸುತ್ತೆ. ಹಾಗಾಗಿ ಅವರ ಅನುಭವಗಳಿಂದ ನಾವು ಕಲಿಯೋಣ, ನಮ್ಮ ಆನ್ಸರ್ ಪೇಪರ್ನ ನಮ್ಮ ಒರಿಜಿನಲ್ ಸ್ಟೈಲಲ್ಲಿ ಬರೆಯೋಣ. ಆನ್ ದ್ಯಾಟ್ ನೋಟ್ ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಮತ್ತೊಬ್ಬರು ಸಾಧಕರು ಇರ್ತಾರೆ, ಅವ್ರ ಜೊತೆ ಸ್ವಲ್ಪ ಆಟ ಹೊಡಿನ, ಲೈಟಾಗಿ ತರಲೆ ಮಾಡೋಣ. ಮತ್ತೆ ವೀಕೆಂಡಲ್ಲಿ ಸಿಗೋಣ. ದಿಸ್ ಇಸ್ ಬ್ರೋ ವೀಕೆಂಡ್ ವಿತ್ ರಮೇಶ್ ಸೀಸನ್ 2 ಕೋ-ಪಾರ್ಟ್ ಬೈ ಸನ್ಸೈನ್, ಸ್ಪೆಷಲ್ ಪಾರ್ಟ್ನರ್ ಜುನಟ್ ಮ್ಯಾಕ್ಟ್ರಿ, ಕುಕೀಸ್ ಪಾರ್ಟ್ನರ್ ಯೂನಿಬೇಕ್ ಕುಕೀಸ್, ಫ್ಯಾಷನ್ ಪಾರ್ಟ್ನರ್ ಕನ್ವಾ ಮಾರ್ಟ್ ಜ್ಯುವೆಲ್ರಿ, ಪಾರ್ಟ್ನರ್ ಸುದರ್ಶನ್ ಜ್ಯುವೆಲರ್ಸ್, ಹೇರ್ ಆಯಿಲ್ ಪಾರ್ಟ್ನರ್ ಋಷಿಕೇಶ್ ಬ್ರಿಂಗಾ, ಆಯಿಲ್ ಫಿಟ್ನೆಸ್ ಪಾರ್ಟ್ನರ್ ಆಯುರ್ವೇದ ನ್ಯೂಟ್ರಿಗೈನ್, ಅಸೋಸಿಯೇಟ್ ಸ್ಪಾನ್ಸರ್ಸ್ ಇಮಾಮಿ ಫೇರ್ ಅಂಡ್ ಹ್ಯಾಂಡ್ಸಮ್, ಸೆಲ್ಕಾನ್ ಮೊಬೈಲ್, ಐ ಬ್ಯಾಕ್ ಹೋ ಮತ್ತು ಶ್ರೀ ಶ್ರೀ ಆಯುರ್ವೇದ.